ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಮಿಲ್ಕ್ ಅಡಲ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಡಿಯಾ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಿಲ್ಕ್ ಪ್ರೊಡ್ಯೂಸಿಂಗ್ ದೇಶ ಆಗಿದೆ. 2017-18 ಸಾಲಿನಲ್ಲಿ ನಾವು 176 million ಟನ್ ಮಿಲ್ಕ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಆದರೆ ನಮ್ಮಲ್ಲಿ 37.7% ಮಿಲ್ಕ್ ಅನ್ಸೇಫ್ ಅಂತ FSSA ಹೇಳ್ತಾ ಇದೆ. ಅಂದರೆ ಅಡಲ್ಟ್ರೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅಂತ ನಿಮಗೆ ಅರ್ಥ ಆಯಿತು. ನಂತರ ಅಡಲ್ಟ್ರೇಷನಲ್ಲೇ ಲೀಡಿಂಗ್ ಸ್ಟೇಟ್ ಯಾವುದು ಅಂತಂದ್ರೆ ತೆಲಂಗಾಣ, ನಂತರ ಬರೆದು ಮಧ್ಯಪ್ರದೇಶ್, ನಂತರ ಕೇರಳ ಅಂತ ಇಲ್ಲಿ FSSA ಹೇಳ್ತಾ ಇದೆ. ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಡಲ್ಟ್ರೇಷನ್ ಬಗ್ಗೆ ಇನ್ ಜನರಲ್ ಆಗಿ ತಿಳಿದಿರಬೇಕು. ನಿಮಗೆ ಮಿಲ್ಕ್ ಅಡಲ್ಟ್ರೇಷನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಚಿತ್ರವನ್ನು ನೋಡಬಹುದು. FSSA ಹೇಳ್ತಾ ಇದೆ ಯಾವ ಯಾವ ವಿಷಯದಲ್ಲಿ ಮಿಲ್ಕ್ ಅಡಲ್ಟ್ರೇಷನ್ ಆಗ್ತಾ ಇದೆ ಅಂತ. ಈಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿರುವಂತ ಕಂಟಾಮಿನೆಂಟು. FSSA ಹೇಳುತ್ತೆ ಮೇಜರ್ಲಿ ಮಿಲ್ಕ್ ಅಲ್ಲಿರುವಂತ ಕಂಟಾಮಿನೆಂಟ್ ಅಂದ್ರೆ ಅಫ್ಲೋಟಾಕ್ಸಿನ್ M1, ಕೆಲವೊಂದು ಆಂಟಿಬಯೋಟಿಕ್ ಗಳು ಮತ್ತು ಪೆಸ್ಟಿಸೈಡ್ ಗಳು ಅಂತ. ಈ ಅಫ್ಲೋಟಾಕ್ಸಿನ್ M1 ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಯಾವ ವಿಷಯವಾಗಿ ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಆದ್ದರಿಂದ ನಿಮಗೆ ನೆನಪಿರಬೇಕು ಇದು ಒನ್ ಆಫ್ ದಿ ಮಿಲ್ಕ್ ಕಂಟಾಮಿನೆಂಟ್ ಅಂತ. ಈ ಒಂದು ಕೆಮಿಕಲ್ ಇಂದಾಗಿ ನಮ್ಮ ದೇಹಕ್ಕೆ ಆಗುವಂತಹ ಹಾನಿ ಅಂತಂದ್ರೆ FSSA ಹೇಳುತ್ತೆ ಲಿವರ್ಗೆ ಡ್ಯಾಮೇಜ್ ಆಗಬಹುದು. ಇದು ಕೆಲವೊಮ್ಮೆ ಲಾರ್ಜರ್ ಡೋಸ್ ಅಲ್ಲಿ ಏನಾದರೂ ನಮ್ಮ ದೇಹವನ್ನ ಸೇರಿದ್ದೆ ಆದ್ರೆ ಲೈಫ್ ಥ್ರೆಟನಿಂಗ್ ಕೂಡ ಆಗಬಹುದು ಅಂತ FSSA ಹೇಳುತ್ತೆ. ಇದು ಹಾಲಿಗೆ ಹೇಗೆ ರೀಚ್ ಆಯ್ತು, ಹೇಗೆ ರೀಚ್ ಆಯ್ತು ಅಂತಂದ್ರೆ ನಾವು ಹಸುಗಳಿಗೆ ಕೊಡುವಂತ ಫೀಡ್ ಮತ್ತೆ ಫಾರ್ಡರ್ಗಳ ಮುಖಾಂತರವಾಗಿ ರೀಚ್ ಆಯ್ತು. ಈಗ ಅಫ್ಲೋಟಾಕ್ಸಿನ್ M1 ಅನ್ನು ನಮ್ಮ ದೇಶದಲ್ಲಿ ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಅಂದ್ರೆ ಸೊಲ್ಯೂಷನ್ ಏನು, ಇದನ್ನ ರೆಗ್ಯುಲೇಟ್ ಮಾಡಬೇಕು. ಎರಡನೇ ಸೊಲ್ಯೂಷನ್ ಅಂತಂದ್ರೆ ಪ್ರಾಪರ್ ಲ್ಯಾಬ್ ಫೆಸಿಲಿಟೀಸ್ ಗಳನ್ನ ಕೊಡಬೇಕು. ಆಗ ಮಾತ್ರನೇ ಮಿಲ್ಕ್ ಅಲ್ಲಿ ಎಷ್ಟರ ಮಟ್ಟಿಗೆ ಕಂಟಾಮಿನೆಂಟ್ಸ್ ಇದಾವೆ, ಅದರಲ್ಲೂ ಈ ಅಫ್ಲೋಟಾಕ್ಸಿನ್ M1 ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಡಿಟೆಕ್ಟ್ ಮಾಡಲಿಕ್ಕೆ ಆಗುತ್ತೆ. ಇದು ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿರೋದು. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ತಿಳಿದಿರಬೇಕಾಗಿರೋದು ಅಂತಂದ್ರೆ ಫುಡ್ ಅಡಲ್ಟ್ರೇಷನ್ ಇನ್ ಜನರಲ್ ವಿಷಯವಾಗಿ ನಮ್ಮಲ್ಲಿರುವಂತ ಕಾನೂನುಗಳು. ಈ ಫುಡ್ ಅಡಲ್ಟ್ರೇಷನ್ ಅನ್ನುವಂಥ ವಿಷಯ ನಮ್ಮ ಸಂವಿಧಾನದಲ್ಲಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ಆಗಿದೆ. ಇದರ ಬಗ್ಗೆ ನಾವು 1954 ಅಲ್ಲಿ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಒಂದನ್ನು ತಗೊಂಡು ಬಂದಿದ್ವಿ. ಇದನ್ನ 2006 ರಿಪೀಲ್ ಮಾಡ್ತೀವಿ, ಹೊಸದಾಗಿ ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಕ್ಟ್ ಒಂದನ್ನು ತಗೊಂಡು ಬರ್ತೀವಿ. ಇದರ ಅಡಿಯಲ್ಲೇ FSSA ನಾವು ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಇನ್ನೊಂದು ಪಾಯಿಂಟ್ ಆಯಿತು, FSSA ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ನಂತರ ಇಂಡಿಯನ್ ಪೆನಲ್ ಕೋಡ್ ಅಡಿಯಲ್ಲಿ ಕೂಡ ಫುಡ್ ಅಡಲ್ಟ್ರೇಷನ್ ವಿಷಯವಾಗಿ ಪೆನಾಲ್ಟಿಗಳನ್ನು ಮೆನ್ಷನ್ ಮಾಡಲಾಗಿದೆ, ಪನಿಷ್ಮೆಂಟ್ಗಳನ್ನು ಮೆನ್ಷನ್ ಮಾಡಲಾಗಿದೆ. Section 272 ಮತ್ತು 273 ಇದನ್ನು ನೀವು ನಿಮ್ಮ ಆನ್ಸರಲ್ಲಿ ಮೆನ್ಷನ್ ಮಾಡಬೇಕು. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು GS Paper 3 ಎಕಾನಮಿಗೆ ಶಿಫ್ಟ್ ಆಗೋದಾದ್ರೆ ಇವತ್ತು ಇಂಡಿಯನ್ ಎಕಾನಮಿಯಲ್ಲಿ ಗ್ರೋತ್ ಅನ್ನೋದು ಕಡಿಮೆ ಆಗಿದೆ. ಇದನ್ನು ರಿವೈವ್ ಮಾಡಲಿಕ್ಕೆ ಅಂತ ಗೌರ್ಮೆಂಟ್ ಈಗಾಗಲೇ ಸಾಕಷ್ಟು ಸ್ಟೆಪ್ಸ್ ಅನ್ನು ತಗೊಂಡಿದೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ತಾನೇ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಅನ್ನು ತಗೊಂಡು ಬಂತು. ಇನ್ನೊಂದು ಕಡೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ RBI ತನ್ನ ಕಡೆಯಿಂದ ಮಾನಿಟರಿ ಪಾಲಿಸಿ ಮೇಜರ್ಸ್ ಅನ್ನು ತಗೊಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಫೆಬ್ರವರಿಯಿಂದ ನೋಡ್ಕೊಂಡಿದ್ದೆ ಆದ್ರೆ 135 basis points ರೆಪೋ ರೇಟ್ ಅನ್ನು ಕಡಿಮೆ ಮಾಡಿದೆ. ಆದರೂ ಕೂಡ ಗ್ರೋತ್ ರಿವೈವಲ್ ನಮಗೆ ಕಂಡು ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ ಆರ್ಟಿಕಲ್ ಅಲ್ಲಿ MPC ಇಬ್ಬರು ಎಕ್ಸ್ಟರ್ನಲ್ ಮೆಂಬರ್ಸ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ ನಮ್ಮ ಎಕಾನಮಿಯಲ್ಲಿ ರೈಸಿಂಗ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಇದಾವೆ ಅಂತ. ಈಗ ಸದ್ಯಕ್ಕೆ ನಾವು MPC ಅರ್ಥ ಮಾಡ್ಕೊಳ್ಳೋಣ, ನಂತರ ಇಲ್ಲಿ 2 external ಮೆಂಬರ್ಸ್ ಅಂದ್ರೆ ಯಾರು ಅಂತ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. MPC ಗವರ್ಮೆಂಟ್ ಆಫ್ ಇಂಡಿಯಾ RBI Act 1934 ಅನ್ನ ಬಳಕೆ ಮಾಡಿಕೊಂಡು ಫಾರ್ಮ್ ಮಾಡುತ್ತೆ. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು, ಮಾನಿಟರಿ ಪಾಲಿಸಿ ಕಮಿಟಿಯನ್ನ ಯಾವ ಕಾನೂನಿನ ಅಡಿಯಲ್ಲಿ ಫಾರ್ಮ್ ಮಾಡಲಾಗಿದೆ ಅಂತ. RBI Act ಅಂತ ನಿಮಗೆ ನೆನಪಿರಬೇಕು. ಈ ಕಮಿಟಿಯಲ್ಲಿ 6 ಮೆಂಬರ್ಸ್ ಇರ್ತಾರೆ, 3 RBI ಕಡೆಯಿಂದ ಬರ್ತಾರೆ, 3 ಗವರ್ನಮೆಂಟ್ ಆಫ್ ಇಂಡಿಯಾ ನಾಮಿನೇಟ್ ಮಾಡುತ್ತೆ. ಇದರಲ್ಲಿ RBI ಗವರ್ನರ್ ಕೂಡ ಇರ್ತಾರೆ. ಇನ್ ಕೇಸ್ ಯಾವುದಾದ್ರೂ ಡಿಸಿಷನ್ ಟೈ ಆಗಿದೆ ಆದ್ರೆ ಆಗ ಇವರು ಕ್ಯಾಸ್ಟಿಂಗ್ ವೋಟ್ ಅನ್ನ ಬಳಕೆ ಮಾಡಿಕೊಳ್ತಾರೆ. ಇದು ನಮಗೆ MPC ಕಾಂಪೋಸಿಷನ್ ಆಯಿತು. ಇದರಲ್ಲಿ ಎಕ್ಸ್ಟರ್ನಲ್ ಮೆಂಬರ್ಸ್ ಅಂತಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಾಮಿನೇಟ್ ಆಗಿ ಬಂದಿರೋರು, ಅದನ್ನೇ ಈ ಆರ್ಟಿಕಲ್ ಅಲ್ಲಿ ಹೇಳಿರೋದು. ಇಷ್ಟು ನಮಗೆ ಈ ಆರ್ಟಿಕಲ್ ನ ಉಪಯೋಗ. ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಒಂದು ಪ್ರೈವೇಟ್ ಕಂಪನಿ ಜೊಮ್ಯಾಟೊ ಮತ್ತು ಬಯೋಡಿ ಎನರ್ಜಿ ಅನ್ನುವಂಥ ಒಂದು ಬಯೋಡೀಸೆಲ್ ಕಂಪನಿ ಇಬ್ಬರು ಟೈಅಪ್ ಮಾಡ್ಕೊಳ್ತಿದ್ದಾರೆ. ಯಾತಕ್ಕೋಸ್ಕರ ಅಂತಂದ್ರೆ ಕುಕಿಂಗ್ ಆಯಿಲ್ ಅಂದ್ರೆ ರೆಸ್ಟೋರೆಂಟ್ಗಳಲ್ಲಿ ಈಗಾಗಲೇ ಬಳಕೆ ಮಾಡಿ ಬಿಟ್ಟಿರುವಂತಹ ಕುಕಿಂಗ್ ಆಯಿಲ್ ಏನಿದೆ ಅದನ್ನೇ ತೆಗೆದುಕೊಂಡು ಬಯೋಡೀಸೆಲ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ಬಯೋಡೀಸೆಲ್ ಅನ್ನ ಪ್ರೊಡ್ಯೂಸ್ ಮಾಡಿ ಆಯಿಲ್ ಕಂಪನಿಗಳಿಗೆ ಇವರು ಸಪ್ಲೈ ಮಾಡ್ತಾರೆ. ಇವರ ಈ ಟೈಅಪ್ ಅಲ್ಲಿ 1,000 ಟನ್ ಯೂಸ್ಡ್ ಆಯಿಲ್ ಅನ್ನ 1 ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಲ್ತ್ಕೊಳ್ಬೇಕಾಗಿರೋದು ಅಂತಂದ್ರೆ ನ್ಯಾಷನಲ್ ಪಾಲಿಸಿ ಆನ್ ಬಯೋಫಿಯಲ್. ಇದನ್ನ 2018 ಗವರ್ನಮೆಂಟ್ ಆಫ್ ಇಂಡಿಯಾ ತಗೊಂಡ್ ಬರುತ್ತೆ. ಇದರ ಮೇಜರ್ ಏಮ್ ಏನು ಅಂತಂದ್ರೆ ಎಥೆನಾಲ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು, ಪೆಟ್ರೋಲ್ ಜೊತೆಗೆ ನಾವು 20% ವರೆಗೂ ಬ್ಲೆಂಡ್ ಮಾಡಬೇಕು. ಅಂತಂದ್ರೆ ನಾವು ಬಳಕೆ ಮಾಡ್ತಿರುವಂತ ಪೆಟ್ರೋಲ್ ಇಂಧನದಲ್ಲಿ 20% ಎಥೆನಾಲ್ ಆಗಬಹುದು. ಇಲ್ಲಿ ಬ್ಲೆಂಡಿಂಗ್ ಅಂತಂದ್ರೆ ನೀವು ಮಿಶ್ರಣ ಅಂತ ನೆನ್ಪಿಟ್ಕೊಳ್ಬಹುದು.
ಅದೇ ರೀತಿಯಾಗಿ ಡೀಸೆಲ್ ಅಲ್ಲಿ ಬಯೋಡೀಸೆಲ್ ಅನ್ನ 5% ವರೆಗೂ ಬ್ಲೆಂಡ್ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ. ಇದು 2030 ಒಳಗಾಗಿ ಅಚೀವ್ ಮಾಡಬೇಕು, ಒಂದು ಪೆಟ್ರೋಲ್ ವಿಷಯವಾಗಿ, ಒಂದು ಡೀಸೆಲ್ ವಿಷಯವಾಗಿ. ಸೊ ನಿಮಗೆ ಏನಾದರೂ ನ್ಯಾಷನಲ್ ಪಾಲಿಸಿ ಆನ್ ಬಯೋಫಿಯಲ್ ಏನಾದರೂ ಕೇಳಿದ್ದೆ ಆದರೆ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಎರಡನ್ನೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು, ಯಾಕೆಂದರೆ ಪಾಲಿಸಿಯಲ್ಲಿ ಇದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಪಾಲಿಸಿಯಲ್ಲಿ ತಂದಿರುವಂಥ ಇತರ ಆಸ್ಪೆಕ್ಟ್ಗಳು ಅಂತಂದರೆ, ನಾವು ಬಯೋಡೀಸೆಲ್ ಮತ್ತು ಎಥೆನಾಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ರಾ ಮಟೀರಿಯಲ್ ಏನು ಯೂಸ್ ಮಾಡ್ತೀವಿ ಇವುಗಳ ಸ್ಕೋಪನ್ನು ಎಕ್ಸ್ಪ್ಯಾಂಡ್ ಮಾಡಲಾಗಿದೆ ಈ ಪಾಲಿಸಿಯಲ್ಲಿ. ಇವುಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶುಗರ್ ಕೇನ್ ಜ್ಯೂಸನ್ನು ಬಳಕೆ ಮಾಡಬಹುದು, ಶುಗರ್ ಕಂಟೈನಿಂಗ್ ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ ಶುಗರ್ ಬೀಟ್ ಆಗಿರ್ಬೋದು, ಸ್ವೀಟ್ ಸೋರ್ಗಮ್ ಆಗಿರ್ಬೋದು, ಮತ್ತು ಸ್ಟಾರ್ಚ್ ಐಟಮ್ಗಳು, ಫಾರ್ ಎಕ್ಸಾಂಪಲ್ ಕಾರ್ನ್, ಕಸಾವಾ, ಡ್ಯಾಮೇಜ್ಡ್ ಫುಡ್ಡು, ಫಾರ್ ಎಕ್ಸಾಂಪಲ್ ವೀಟ್, ಬ್ರೋಕನ್ ರೈಸ್ ಮತ್ತು ರೋಟನ್ ಪೊಟ್ಯಾಟೋ, ಇವೆಲ್ಲವನ್ನು ನಾವು ಹ್ಯೂಮನ್ ಕನ್ಸಂಪ್ಷನ್ಗೋಸ್ಕರ ಬಳಕೆ ಮಾಡಲ್ಲ, ಇದನ್ನು ಎಸೆಯುವುದರ ಬದಲಾಗಿ ಎಥೆನಾಲ್ ಪ್ರೊಡಕ್ಷನ್ಗೆ ಕೊಡಬಹುದು. ಆದ್ದರಿಂದ ಈ ಪಾಲಿಸಿಯಲ್ಲಿ ಮೇಜರ್ ಫೋಕಸ್ ಮಾಡಿರೋದು ಅಂತಂದರೆ ರಾ ಮಟೀರಿಯಲು. ಯಾವ ಯಾವ ಫುಡ್ಡನ್ನು ನಾವು ಹ್ಯೂಮನ್ ಕನ್ಸಂಪ್ಷನ್ಗೆ ಅನ್ಫಿಟ್ ಅಂದ್ಕೊಳ್ತೀವೋ ಅದೆಲ್ಲವನ್ನು ನಾವು ಎಸೆಯುವುದರ ಬದಲಾಗಿ ಎಥೆನಾಲ್ ಪ್ರೊಡಕ್ಷನ್ಗೆ ಕೊಡಬಹುದು. ಇದು ಮೊದಲನೇ ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್ ಅಂತಂದರೆ ಪ್ರೊಟೆಕ್ಷನ್ ಟು ಫಾರ್ಮರ್ಸು. ಯಾವಾಗ ನಮ್ಮ ರೈತರು ಸರ್ಪ್ಲಸ್ ಪ್ರೊಡಕ್ಷನನ್ನು ಮಾಡ್ತಾರೆ, ಅಂದರೆ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾರೆ, ಆಗ ಅವರಿಗೆ ಅಪ್ರೋಪ್ರಿಯೇಟ್ ಪ್ರೈಸಸ್ ಅಥವಾ ದರಗಳು ಸಿಗೋದಿಲ್ಲ. ಇದರಿಂದ ನಮ್ಮ ಫಾರ್ಮರ್ಸ್ ಇನ್ಕಮ್ ಇವತ್ತು ರೈಸ್ ಆಗ್ತಾ ಇಲ್ಲ. ಆದ್ದರಿಂದ ಈ ಪಾಲಿಸಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವಾಗ ನಮ್ಮ ಅಗ್ರಿಕಲ್ಚರಲ್ಲಿ ಸರ್ಪ್ಲಸ್ ಫುಡ್ ಗ್ರೈನ್ಸ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವೋ ಆಗ ಅದನ್ನು ನಾವು ಡೈವರ್ಟ್ ಮಾಡಬಹುದು ಎಥೆನಾಲ್ ಪ್ರೊಡಕ್ಷನ್ಗೆ ಅಂತ. ಅದಕ್ಕೋಸ್ಕರ ನ್ಯಾಷನಲ್ ಬಯೋಫಿಯಲ್ ಕೋಆರ್ಡಿನೇಷನ್ ಕಮಿಟಿ ಒಂದನ್ನು ಫಾರ್ಮ್ ಮಾಡಲಾಗಿದೆ. ಇದು ಅಪ್ರೂವಲ್ ಕೊಟ್ಟಿದ್ದೆ ಆದರೆ ಈ ಒಂದು ಫುಡ್ ಗ್ರೈನ್ಸ್ ಅನ್ನು ಎಥೆನಾಲ್ ಪ್ರೊಡಕ್ಷನ್ಗೆ ಅಂತ ನಾವು ಡೈವರ್ಟ್ ಮಾಡಬಹುದು, ಆ ಎಥೆನಾಲ್ ಅನ್ನು ಪೆಟ್ರೋಲ್ಗೆ ಬ್ಲೆಂಡ್ ಮಾಡಬಹುದು. ಇದು ಎರಡನೇ ಆಸ್ಪೆಕ್ಟ್. ಮೂರನೇ ಆಸ್ಪೆಕ್ಟ್ ಅಂತಂದರೆ ಗೌರ್ಮೆಂಟ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅನ್ನು ಕೊಡುತ್ತೆ. ಅಂದರೆ ಈ ಪ್ರಾಜೆಕ್ಟ್ಗಳನ್ನು ತಂದಾಗ ಅವರಿಗೆ ಲಾಸ್ ಆಗಬಹುದು, ವಯಬಿಲಿಟಿ ಇಲ್ಲದೇ ಇರಬಹುದು, ಆ ವಯಬಿಲಿಟಿ ಗ್ಯಾಪ್ ಅನ್ನು ಗೌರ್ಮೆಂಟ್ ಇಲ್ಲಿ ಫಿಲ್ ಮಾಡ್ತಾ ಇದೆ. ಈ ಪಾಲಿಸಿ ಅಡಿಯಲ್ಲಿ ಅಡ್ವಾನ್ಸ್ಡ್ ಬಯೋಫಿಯಲ್ಸ್ಗೆ ಒಂದು ಥ್ರಸ್ಟ್ ಅನ್ನು ಕೊಡಲಾಗಿದೆ. ಅದಕ್ಕೋಸ್ಕರನೇ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಸ್ಕೀಮ್ ಒಂದನ್ನು ತರಲಾಗಿದೆ, ಸೆಕೆಂಡ್ ಜನರೇಷನ್ ಎಥೆನಾಲ್ ಬಯೋರಿಫೈನರೀಸ್ಗೆ ಅಂತ. 6 ವರ್ಷಗಳವರೆಗೂ 5,000 ಕೋಟಿ ರೂಪಾಯಿಯ ಈ ಫಂಡಿಂಗ್ ಸ್ಕೀಮ್ ಅನ್ನು ಬಳಕೆ ಮಾಡಲಾಗುತ್ತೆ. ಇದರ ಜೊತೆಗೆ ಸರ್ಕಾರ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಅನ್ನು ಕೂಡ ಕೊಡ್ತಾ ಇದೆ, ಮತ್ತು ಫಸ್ಟ್ ಜನರೇಷನ್ ಬಯೋಫಿಯಲ್ಗೆ ಕಂಪೇರ್ ಮಾಡಿದ್ದಾದರೆ ಈ ಸೆಕೆಂಡ್ ಜನರೇಷನ್ ಬಯೋಫಿಯಲ್ಗಳಿಗೆ ಹೈಯರ್ ಪರ್ಚೇಸಿಂಗ್ ಪ್ರೈಸ್ ಅನ್ನು ಕೊಡ್ತಾ ಇದೆ. ಅಂದರೆ ಸರ್ಕಾರ ಹೆಚ್ಚು ದರವನ್ನು ಕೊಟ್ಟು ಪರ್ಚೇಸ್ ಮಾಡ್ಕೊಳ್ತೀನಿ ಈ ಸೆಕೆಂಡ್ ಜನರೇಷನ್ ಎಥೆನಾಲ್ ಬಯೋಫಿಯಲ್ ಅನ್ನು ಅಂತ ಹೇಳ್ತಾ ಇದೆ. ಇಲ್ಲಿ ಫಸ್ಟ್ ಜನರೇಷನ್ ಮತ್ತು ಸೆಕೆಂಡ್ ಜನರೇಷನ್ ಇದರ ಒಂದು ಅಂತರವನ್ನು ನಾವು ನಂತರ ಕಲ್ತ್ಕೊಳ್ಳೋಣ. ಈಗ ಸದ್ಯಕ್ಕೆ ಈ ಪಾಲಿಸಿಯನ್ನೇ ಕಂಟಿನ್ಯೂ ಮಾಡೋದಾದರೆ ನಾಲ್ಕನೇ ವಿಷಯ ಅಂತಂದರೆ ಬಯೋಡೀಸೆಲ್ ಪ್ರೊಡಕ್ಷನ್ಗೆ ಇಲ್ಲಿ ಬೂಸ್ಟ್ ಮಾಡಲಾಗಿದೆ. ಅದರಲ್ಲೂ ನಾನ್ ಎಡಿಬಲ್ ಆಯಿಲ್ ಸೀಡ್ಸ್ ಇಂದ, ಅಂದರೆ ನಮಗೆ ಕನ್ಸಂಪ್ಷನ್ಗೆ ಬರದೇ ಇರುವಂಥ ಆಯಿಲ್ ಸೀಡ್ಸ್ಗಳು ಅಂತ ಇರ್ತವೆ ಅವುಗಳಿಂದ, ಯೂಸ್ಡ್ ಕುಕ್ಕಿಂಗ್ ಆಯಿಲಿಂದ, ಅಂದರೆ ಹೋಟೆಲ್ಗಳಲ್ಲಿ ಈಗಾಗಲೇ ಬಳಕೆ ಆಗಿರುವಂಥ ಆಯಿಲ್ ಇದೆಯಲ್ಲ ಅದರಿಂದ, ಮತ್ತು ಶಾರ್ಟ್ ಗೆಸ್ಟೇಷನ್ ಕ್ರಾಪ್ಗಳಿಂದ, ಇವುಗಳಿಂದ ಬಯೋಡೀಸೆಲನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಮೇಜರ್ ಎನ್ಕರೇಜ್ಮೆಂಟನ್ನು ಕೊಡಲಾಗಿದೆ ಈ ಪಾಲಿಸಿಯಲ್ಲಿ. ಇದನ್ನೇ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿರೋದು, ಈ ಯೂಸ್ಡ್ ಕುಕ್ಕಿಂಗ್ ಆಯಿಲನ್ನು ಬಯೋಡೀಸೆಲ್ಗೋಸ್ಕರ ಬಳಕೆ ಮಾಡಲಿಕ್ಕೆ ಅಂತ ಇಲ್ಲಿ ಪ್ರೈವೇಟ್ ಫಾರ್ಮ್ಗಳು ತಮ್ಮ ಕಡೆಯಿಂದ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದಾವೆ. ಈಗ ನಾವು ಈ ಒಂದು ಪಾಲಿಸಿಯ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್ ಅನ್ನು ನೋಡಬೇಕು. ಯಾಕೆ ಅಂತಂದರೆ ಇನ್ ಕೇಸ್ ಮೈನ್ಸಲ್ಲಿ ಕ್ವೆಶನ್ ಕೇಳಿದ್ದೆ ಅಂದರೆ ಈ ಪಾಲಿಸಿಯ ಮೇಜರ್ ಆಸ್ಪೆಕ್ಟ್ಗಳನ್ನು ಕೇಳ್ತಾರೆ, ನಂತರ ಬೆನಿಫಿಟ್ಸ್ ಏನು ಅನ್ನೋದನ್ನು ಕೇಳ್ತಾರೆ. ಆದ್ದರಿಂದ ಮೊದಲನೇ ಬೆನಿಫಿಟ್ ಅಂತಂದರೆ ಇವತ್ತು ಆಯಿಲ್ ವಿಷಯವಾಗಿ, ಅಂದರೆ ಫ್ಯೂಯಲ್ ವಿಷಯವಾಗಿ ನಾವು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ ನಾವು ಬ್ಲೆಂಡಿಂಗ್ ಅನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದೇ ಪೆಟ್ರೋಲಲ್ಲಿ 20% ಬ್ಲೆಂಡಿಂಗ್ ಅನ್ನು ಮಾಡ್ತಾ ಇದ್ದೀವಿ, ಡೀಸೆಲಲ್ಲಿ 5% ಬ್ಲೆಂಡಿಂಗ್ ಅನ್ನು ಮಾಡ್ತಾ ಇದ್ದೀವಿ, ಇದೆಲ್ಲವನ್ನು ನಾವು ಡೊಮೆಸ್ಟಿಕಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಅಟ್ಲೀಸ್ಟ್ ಆ 20% ಆದರೂ ಇಂಪೋರ್ಟನ್ನು ನಾವು ಕಡಿಮೆ ಮಾಡಬಹುದು. ಅಂದರೆ ನಮ್ಮ ಆಯಿಲ್ ಬಾಸ್ಕೆಟಲ್ಲಿ ಇಂಪೋರ್ಟ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬಹುದು ಈ ಪಾಲಿಸಿಯನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ 2030 ಒಳಗಾಗಿ. ನಂತರ ಕ್ಲೀನರ್ ಎನ್ವಿರಾನ್ಮೆಂಟ್ಗೆ, ಯಾಕೆ ಅಂತಂದರೆ ನಮ್ಮ ಅಗ್ರಿಕಲ್ಚರಲ್ಲಿ ಬಳಕೆಯಾಗಿ ಉಳಿದಿರುವಂಥ ಕ್ರಾಪ್ ಏನಿರುತ್ತೆ ಅದನ್ನು ನಾವು ಒಂದು ಕಡೆ ಬೆಂಕಿಗೆ ಹಚ್ತೀವಿ ಇಲ್ಲವಾ ಹಾಗೆಯೇ ಬಿಟ್ಬಿಡ್ತೀವಿ. ಈ ರೀತಿಯಾಗಿ ವೇಸ್ಟ್ ಆಗೋದನ್ನು ಇಲ್ಲವಾ ಬೆಂಕಿಗೆ ಆಹುತಿ ಆಗೋದನ್ನು ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಒಂದು ಕಡೆ ವೇಸ್ಟನ್ನು ಕಡಿಮೆ ಮಾಡ್ತಿದ್ದೀವಿ, ಇನ್ನೊಂದು ಕಡೆ ಬರ್ನಿಂಗಿಂದಾಗಿ ಸಾಕಷ್ಟು ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನೋದು ರಿಲೀಸ್ ಆಗುತ್ತೆ, ಅಂದರೆ ಪೊಲ್ಯೂಷನನ್ನು ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಡೆಲ್ಲಿಯ ಏರ್ ಪೊಲ್ಯೂಷನನ್ನು ನೋಡ್ತಾ ಇರಬೇಕಾದ್ರೆ ಅಬ್ಸರ್ವ್ ಮಾಡಿದ್ವಿ ಅದರ ಸುತ್ತಮುತ್ತ ಇರುವಂಥ ರಾಜ್ಯಗಳು ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ, ಅಲ್ಲಿ ಅಗ್ರಿಕಲ್ಚರ್ ರೆಸಿಡ್ಯನ್ನು ಬರ್ನಿಂಗ್ ಮಾಡ್ತಾ ಇದ್ದಾರೆ. ಇದರಿಂದಾಗಿಯೇ ಡೆಲ್ಲಿ ಅಂಥ ಸಿಟಿಗಳಲ್ಲಿ ಇವತ್ತು ಏರ್ ಪೊಲ್ಯೂಷನ್ ಅನ್ನೋದು ಇಷ್ಟು ದೊಡ್ಡ ಮೇಜರ್ ಥ್ರೆಟ್ ಆಗಿ ಕಾಡ್ತಾ ಇದೆ ಅಂತ. ಅಂದರೆ ಈ ರೀತಿಯಾಗಿ ನಾವು ಪೊಲ್ಯೂಷನನ್ನು ಕಡಿಮೆ ಮಾಡಬಹುದು ಇನ್ ಕೇಸ್ ಆ ಎಲ್ಲ ಅಗ್ರಿಕಲ್ಚರ್ ವೇಸ್ಟನ್ನು ಬಯೋಫಿಯಲ್ಗೋಸ್ಕರ ಬಳಕೆ ಮಾಡಿಕೊಂಡಿದ್ದೆ ಆದರೆ. ಇದು ಕ್ಲೀನರ್ ಎನ್ವಿರಾನ್ಮೆಂಟ್ ಅನ್ನುವಂಥ ಆಸ್ಪೆಕ್ಟು.
ಮೂರನೇ ಆಸ್ಪೆಕ್ಟ್ ಅಂತಂದ್ರೆ ಹೆಲ್ತ್ ಬೆನಿಫಿಟ್ಟು. ನಮ್ಮ ರೆಸ್ಟೋರೆಂಟ್ಗಳಲ್ಲಿ ಕುಕ್ಕಿಂಗ್ ಆಯಿಲ್ ಅನ್ನು ಕರಿದ ಪದಾರ್ಥಗಳನ್ನು ಕರೀಲಿಕ್ಕೆ ಅಂತ ಬಳಕೆ ಮಾಡ್ತಾರೆ. ಆದರೆ ಮತ್ತೆ ಮತ್ತೆ ಇದೇ ಕುಕ್ಕಿಂಗ್ ಆಯಿಲ್ ಅನ್ನು ಬಳಕೆ ಮಾಡಿದ್ದೆ ಆದರೆ ಹೆಲ್ತ್ ಇಂಪ್ಯಾಕ್ಟ್ ಆಗುತ್ತೆ, ಪೊಟೆನ್ಷಿಯಲ್ ಹೆಲ್ತ್ ಅಜಾರ್ಡ್ ಆಗಬಹುದು ಮತ್ತು ಇದು ಮೆನಿ ಡಿಸೀಸಸ್ಗೆ ಲೀಡ್ ಆಗಬಹುದು ಅಂತ FSSA ಹೇಳುತ್ತೆ. ಆದ್ದರಿಂದ ಈ ಕುಕ್ಕಿಂಗ್ ಆಯಿಲನ್ನು ನಾವೇನಾದರೂ ಬಯೋಡೀಸೆಲ್ಗೆ ಫೀಡ್ ಸ್ಟಾಕ್ ಆಗಿ ಬಳಕೆ ಮಾಡಿದ್ದೆ ಆದರೆ ಈ ಕುಕ್ಕಿಂಗ್ ಆಯಿಲ್ ವೇಸ್ಟ್ ಆಗೋದನ್ನು ತಪ್ಪಿಸಬಹುದು, ಇನ್ನೊಂದು ಕಡೆ ಹೆಲ್ತ್ ಅಜಾರ್ಡ್ ಆಗೋದನ್ನು ತಪ್ಪಿಸಬಹುದು. ಅಂದರೆ ಹೆಲ್ತ್ ಬೆನಿಫಿಟ್ ಅಂತೂ ಇದೆ ಈ ಪಾಲಿಸಿಯಿಂದ. ನಂತರ ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನು ಕೂಡ ನಾವು ಮಾಡಬಹುದು. ಯಾಕೆ ಅಂತಂದ್ರೆ ಸೆಕೆಂಡ್ ಜನರೇಷನ್ ಬಯೋ ರಿಫೈನರಿಗಳನ್ನು ತೆಗಿಲಿಕ್ಕೆ ಅಂತೇಳಿ ಗವರ್ಮೆಂಟಿಗೆ ಸಾಕಷ್ಟು ಬೂಸ್ಟ್ ಅನ್ನು ಕೊಡ್ತಿದೆ. ಈ ರಿಫೈನರಿಗಳು ಬಂದಿದ್ದಾವೆ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ನಿರುದ್ಯೋಗದ ಸಮಸ್ಯೆಗೆ ಕೂಡ ಪರಿಹಾರವನ್ನು ಕೊಟ್ಟ ಹಾಗೆ ಆಗುತ್ತೆ. ನಂತರ ಫಾರ್ಮರ್ಸ್ಗೆ ಅಡಿಷನಲ್ ಇನ್ಕಮ್ ಬರುತ್ತೆ. ಯಾಕೆ ಅವರ ವೇಸ್ಟ್ಗೆ ನಾವು ಒಂದು ಬೆಲೆಯನ್ನು ನಿಗದಿಪಡಿಸಿ ಖರೀದಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅವರಿಗೆ ಇನ್ನೊಂದಷ್ಟು ಇನ್ಕಮ್ ಸಿಕ್ಕ ಹಾಗೆ ಆಯಿತು. ಇದು ಐದನೇ ಬೆನಿಫಿಟ್ಟು. ಇಷ್ಟು ನಮಗೆ ಬೆನಿಫಿಟ್ಸ್ ಆಯಿತು. ಈಗ ನಾವು ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಬಯೋಫಿಯಲ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲನೇ ಜನರೇಷನ್ ಬಯೋಫಿಯಲ್ ಅಂತಂದ್ರೆ ಕನ್ವೆನ್ಷನಲಿ ನಾವು ಪ್ರೊಡ್ಯೂಸ್ ಮಾಡುವಂತ ಬಯೋಫಿಯಲು. ಇದು ಮೇಜರ್ಲಿ ಶುಗರು, ಸ್ಟಾರ್ಚು, ವೆಜಿಟೇಬಲ್ ಆಯಿಲ್ ಇದರಿಂದ ಬರುವಂತ ಫಿಯಲು. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಶುಗರ್, ಸ್ಟಾರ್ಚ್, ವೆಜಿಟೇಬಲ್ ಆಯಿಲ್ ಇವೆಲ್ಲವೂ ಫುಡ್ ಪ್ರಾಡಕ್ಟ್ಸ್ ಆಗಿದ್ದಾವೆ. ಯಾವ ಒಂದು ಬಯೋಫಿಯಲ್ಲು ಫುಡ್ ಪ್ರಾಡಕ್ಟ್ಸ್ ಇಂದ ಅಂದ್ರೆ ಹ್ಯೂಮನ್ ಕನ್ಸ್ಯೂಮಬಲ್ ಫುಡ್ ಇಂದ ಬಂದಿದೆಯೋ ಅದನ್ನು ನಾವು ಫಸ್ಟ್ ಜನರೇಷನ್ ಬಯೋಫಿಯಲ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಕೆಲವೊಂದು ಎಕ್ಸ್ಪರ್ಟ್ಗಳು ಈ ಬಯೋಫಿಯಲ್ ಅನ್ನು ಯಾಕೆ ಅಪೋಸ್ ಮಾಡ್ತಾರೆ ಅಂತಂದ್ರೆ ಇವತ್ತು ಪ್ರಪಂಚದಾದ್ಯಂತ ನಾವಿನ್ನು ಫುಡ್ ಸೆಕ್ಯೂರಿಟಿಯನ್ನೇ ಅಚೀವ್ ಮಾಡಿಲ್ಲ. ಈಗಾಗಲೇ ಫುಡ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿಕೊಂಡು ಬಯೋಫಿಯಲ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ಹೋಗಿದ್ದೆ ಆದರೆ ಫುಡ್ ಶಾರ್ಟೇಜ್ ಆಗಬಹುದು ಅನ್ನುವಂಥ ವಾದ ಅವರದ್ದು. ಆದ್ದರಿಂದ ನಾವೇನು ಮಾಡಿದ್ದೀವಿ, ಈಗ ಸೆಕೆಂಡ್ ಜನರೇಷನ್ ಬಯೋಫಿಯಲ್ಗೆ ಶಿಫ್ಟ್ ಆಗಿದ್ದೀವಿ. ಇಲ್ಲಿ ನಾವು ರಾ ಮೆಟೀರಿಯಲ್ ಅನ್ನು, ಅದರ ಇಂಪ್ಯಾಕ್ಟ್ ಏನಿದೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ವಿಷಯವಾಗಿ, ಅದರ ಇಂಪ್ಯಾಕ್ಟ್ ಏನಿದೆ ಲ್ಯಾಂಡ್ ಯೂಸ್ ವಿಷಯವಾಗಿ, ಅದು ನಮ್ಮ ಫುಡ್ ಸಪ್ಲೈಗೆ ಯಾವ ರೀತಿಯಾಗಿ ಹಾರ್ಮ್ ಮಾಡುತ್ತೆ ಇವೆಲ್ಲ ಕನ್ಸಿಡ್ರೇಷನ್ ಅನ್ನು ತಗೊಂಡು ಆ ಒಂದು ರಾ ಮಟೀರಿಯಲ್ ಅನ್ನು ನಾವು ಚೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಫುಡ್ ಐಟಮ್ಗಳು ರಾ ಮೆಟೀರಿಯಲ್ ಆಗೋದಿಲ್ಲ ಅಂತೇನೂ ಇಲ್ಲ. ಯಾವ ಫುಡ್ ಪ್ರಾಡಕ್ಟ್ಗಳು ಹ್ಯೂಮನ್ ಕನ್ಸಂಪ್ಷನ್ಗೆ ಅಂತ ಇಲ್ಲವೋ, ಫಾರ್ ಎಕ್ಸಾಂಪಲ್ ಕೊಳೆತು ಹೋಗಿರುವಂಥ ಆಲೂಗಡ್ಡೆ ಆಗಿರಬಹುದು ಅಥವಾ ಬ್ರೋಕನ್ ರೈಸ್ ಆಗಿರಬಹುದು, ಇವುಗಳನ್ನು ನಾವು ಕನ್ಸ್ಯೂಮ್ ಮಾಡೋದಿಲ್ಲ. ಅಂದರೆ ಹ್ಯೂಮನ್ ಕನ್ಸಂಪ್ಷನ್ಗೆ ಇಲ್ಲದೇ ಇರುವಂಥ ಫುಡ್ ಪ್ರಾಡಕ್ಟ್ಸನ್ನು ಇವರು ರಾ ಮಟೀರಿಯಲ್ ಆಗಿ ಬಳಕೆ ಮಾಡ್ತಾರೆ. ಇದರ ಜೊತೆಗೆ ಫುಡ್ ಪ್ರಾಡಕ್ಟ್ಸ್ ಅಲ್ಲದೇ ಇರುವಂಥ ಕೆಲವೊಂದು ರಾ ಮಟೀರಿಯಲ್ಗಳನ್ನು ಕೂಡ ಬಳಕೆ ಮಾಡ್ತಾರೆ. ಆದ್ದರಿಂದನೇ ಇದನ್ನು ಅಡ್ವಾನ್ಸ್ಡ್ ಬಯೋಫಿಯಲ್ ಅಂತ ಕೂಡ ಕರೀತಾರೆ. ನಂತರ ಬಂದಿರೋದು ಥರ್ಡ್ ಜನರೇಷನ್ ಬಯೋಫಿಲ್. ಇದನ್ನು ನಾವು ಯಾಕೆ ತೊಗೊಂಡು ಬಂದ್ವಿ ಅಂತಂದರೆ ಫಸ್ಟ್ ಜನರೇಷನ್ ಮತ್ತು ಸೆಕೆಂಡ್ ಜನರೇಷನಲ್ಲಿ ನಮ್ಮ ನೆಲವನ್ನು, ಹೊಲವನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ತಿದ್ವಿ ಫಿಯಲ್ಗೋಸ್ಕರ. ಅಂದರೆ ಆ ಹೊಲವನ್ನು ನಮಗೆ ಬಯೋಫಿಯಲ್ಗೆ ಬೇಕಾಗಿರುವಂಥ ರಾ ಮಟೀರಿಯಲನ್ನು ಉತ್ಪಾದನೆ ಮಾಡಲಿಕ್ಕೆ ಅಂತ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ವಾದ ಇತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಆಲ್ಗೆಯನ್ನು ಬಳಕೆ ಮಾಡಿಕೊಂಡು ಥರ್ಡ್ ಜನರೇಷನ್ ಬಯೋಫಿಯಲನ್ನು ತೊಗೊಂಡು ಬಂದಿದ್ದೀವಿ. ಈ ಆಲ್ಗೆಯನ್ನು ನಮ್ಮ ವಾಟರ್ ಬಾಡಿಗಳಲ್ಲಿ ನಾವು ಬೆಳೆಸ್ತೀವಿ, ಅದನ್ನು ಈಗ ಬಯೋಫಿಯಲ್ಗೆ ರಾ ಮಟೀರಿಯಲ್ ಆಗಿ ಬಳಕೆ ಮಾಡ್ತೀವಿ. ಇಷ್ಟು ನಮಗೆ ಜನರೇಷನ್ ಆಫ್ ಬಯೋಫಿಯಲ್ ಆಯಿತು. ಒಟ್ಟಾರೆಯಾಗಿ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ನ್ಯಾಷನಲ್ ಪಾಲಿಸಿ ಒಂದು ನೆನಪಿರಬೇಕು ಮತ್ತು ಈ ಬಯೋಫಿಯಲಿನ ಉಪಯೋಗಗಳು ಮತ್ತು ಅದರಲ್ಲಿರುವಂಥ ಜನರೇಷನ್ಸ್ ನಿಮಗೆ ನೆನಪಿದ್ರೆ ಕಾಂಪ್ರಿಹೆನ್ಸಿವ್ ಪ್ರಿಪ್ರೇಷನ್ ಆದಂಗೆ ಆಗುತ್ತೆ. ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲಲ್ಲಿ ಗವರ್ನಮೆಂಟ್ ಹೇಳ್ತಾ ಇದೆ, ರೈಲ್ವೆಯಲ್ಲಿ ಟ್ರೈನ್ಗಳು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಪೀಡಲ್ಲಿ ಕೆಲಸವನ್ನು ಮಾಡಲಿ ಅನ್ನೋ ಕಾರಣಕ್ಕೆ ಗವರ್ನಮೆಂಟ್ ತನ್ನ ಕಡೆಯಿಂದ ಟ್ರ್ಯಾಕ್ಸ್ ವಿಷಯವಾಗಿ, ಲೆವೆಲ್ ಕ್ರಾಸಿಂಗ್ಗಳ ವಿಷಯವಾಗಿ ಫಾಸ್ಟ್ ಟ್ರ್ಯಾಕ್ ಬೇಸಿಸಲ್ಲಿ ಎಫರ್ಟ್ ಅನ್ನು ಹಾಕ್ತಿದೆ ಅಂತ ಹೇಳ್ತಾ ಇದೆ. ಇದನ್ನು ನಾವು ಸ್ವಲ್ಪ ಡೀಟೇಲ್ಸ್ ಆಗಿ ನೋಡೋಣ. ಮೇನ್ಸಲ್ಲಿ ಏನಾದರೂ ರೈಲ್ವೆ ವಿಷಯವಾಗಿ ಕ್ವೆಶನ್ ಅನ್ನು ಕೇಳಿದ್ದೆ ಆದರೆ ರೈಲ್ವೆ ಇವತ್ತು ಫೇಸ್ ಮಾಡ್ತಿರುವಂಥ ತೊಂದರೆಗಳು ಏನು, ಅವುಗಳಿಗೆ ಸಲ್ಯೂಷನ್ಸ್ ಏನು ಅನ್ನುವಂಥ ಕ್ವೆಶನ್ ಬರಬಹುದು. ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ಕೆಲವೊಂದು ಫ್ಯಾಕ್ಟರ್ಸ್ ಅನ್ನಾದರೂ ಕಲ್ತ್ಕೊಳ್ಳೋಣ. ಮೊದಲಿಗೆ ಇವತ್ತು ನಮ್ಮ ರೈಲ್ವೆಯಲ್ಲಿ ಸ್ಪೀಡ್ ಕಡಿಮೆ ಇರಲಿಕ್ಕೆ ಮೇಜರ್ ಕಾರಣ ಅಂತಂದ್ರೆ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗ್ಗಳು. ಈ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗಲ್ಲಿ ಆಕ್ಸಿಡೆಂಟ್ಗಳು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಟ್ರೈನ್ಗಳು ತಮ್ಮ ಸ್ಪೀಡನ್ನು ಕಡಿಮೆ ಮಾಡಿಕೊಳ್ಳೇಬೇಕಾಗಿ ಬರುತ್ತೆ. ನಂತರ ಎರಡನೇ ಕಾರಣ ಅಂತಂದ್ರೆ ನಾನ್ ಇಂಟರ್ಲಾಕ್ಡ್ ಸೆಕ್ಷನ್ಸು. ಮೂರನೇ ಕಾರಣ ಅಂತಂದ್ರೆ ಸಿಂಗಲ್ ಲೇನ್ ಆಪರೇಷನ್ಸು. ಇವುಗಳ ವಿಷಯವಾಗಿ ಗವರ್ನಮೆಂಟ್ ಈಗಾಗಲೇ ಸ್ಟೆಪ್ಸ್ ಅನ್ನು ತಗೊಂಡು ಬಂದಿದೆ. ಈ ಸಿಂಗಲ್ ಲೇನ್ ಅನ್ನು ತೆಗೆದುಹಾಕಿ ಡಬಲ್ ಬ್ರಾಡ್ ಗೇಜ್ ಲೈನ್ಗಳನ್ನು ತಗೊಂಡು ಬಂದಿದೆ, ಎಲೆಕ್ಟ್ರಿಫಿಕೇಷನ್ ಅನ್ನು ಮಾಡಿದೆ, ವರ್ಲ್ಡ್ ಕ್ಲಾಸ್ ಲೋಕೋಮೋಟಿವ್ಸ್ಗಳನ್ನು ತಗೊಂಡು ಬಂದಿದೆ, ಜೊತೆಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗಳನ್ನು ಕೂಡ ತಗೊಂಡು ಬಂದಿದೆ. ಆದರೂ ಕೂಡ ರೈಲ್ವೆ ಸ್ಪೀಡ್ ಅನ್ನೋದು ಆವರೇಜ್ ಇಂಡಿಯಾದಲ್ಲಿ 56-60 ಕಿಲೋಮೀಟರ್ ಪರ್ ಅವರ್ ಇದೆ. ಇದಕ್ಕೆ ಮೇಜರ್ ಕಾರಣ ಅಥವಾ ಪ್ರೈಮರಿ ರೀಸನ್ ಏನು ಅಂತಂದ್ರೆ ನಮ್ಮ ಟ್ರ್ಯಾಕ್ಗಳು ಇರುವಂತಹ ಕಂಡೀಷನ್ನು. ಆದ್ದರಿಂದ ಟ್ರ್ಯಾಕ್ ಇಂಪ್ರೂವ್ಮೆಂಟ್ಗೋಸ್ಕರ ಇಲ್ಲಿ ಸರ್ಕಾರ ಎಫರ್ಟ್ಸ್ ಅನ್ನು ಹಾಕ್ತಿದೆ. ಇದಾದ ನಂತರ ಒನ್ ಆಫ್ ದಿ ಮೇಜರ್ ಟೈಮ್ ಕನ್ಸ್ಯೂಮಿಂಗ್ ಫ್ಯಾಕ್ಟರ್ ಅಂತಂದ್ರೆ ಲೋಕೋಮೋಟಿವ್ಗಳ ಟರ್ನ್ ಅರೌಂಡ್ ಟೈಮು. ಇದನ್ನು ಸರಿಪಡಿಸಲಿಕ್ಕೋಸ್ಕರ ಗವರ್ನಮೆಂಟ್ ಈಗ ಪುಷ್ ಅಂಡ್ ಪುಲ್ ಟ್ರೈನ್ಗಳನ್ನು ತಗೊಂಡು ಬರ್ತಾ ಇದೆ. ಇದರಲ್ಲಿ ಎರಡೂ ಸೈಡಲ್ಲಿ ಲೋಕೋಮೋಟಿವ್ಗಳು ಇರ್ತವೆ. ಇದರಿಂದಾಗಿ ಟೈಮ್ ಕನ್ಸಂಪ್ಷನ್ ಅನ್ನು ಕಡಿಮೆ ಮಾಡಬಹುದು ಅನ್ನೋದು ಗವರ್ನಮೆಂಟಿನ ಉದ್ದೇಶ. ಇದಾದ ನಂತರ ರೈಲ್ವೆಯಲ್ಲಿ ಗ್ರೇಟ್ ಅಮೌಂಟ್ ಆಫ್ ಓವರ್ ಸ್ಟಾಫಿಂಗ್ ಇದೆ ಅನ್ನುವಂಥ ಒಂದು ಕನ್ಸರ್ನ್ ಇದೆ. ಆದ್ದರಿಂದ ಇವರೇನು ಮಾಡ್ತಾರೆ, ಹ್ಯೂಮನ್ ರಿಸೋರ್ಸ್ ಅನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅಂತ ಇರುವಂಥ ಸರ್ಪ್ಲಸ್ ಸ್ಟಾಫ್ ಅನ್ನು ಆಪರೇಷನಲ್ ಡ್ಯೂಟಿಗೆ ಹಾಕಲಾಗ್ತಿದೆ. ಇದು ನಮಗೆ ಈ ಆರ್ಟಿಕಲಲ್ಲಿ ಸಿಗೋದು. ಇಲ್ಲಿರುವಂಥ ಪಾಯಿಂಟ್ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ರೈಲ್ವೆ ವಿಷಯವಾಗಿ ಯಾವಾಗಾದರೂ ನಮಗೆ ಅವಕಾಶ ಸಿಕ್ಕಾಗ
ಎಸ್ಸೆಗೆ ಆಗುವಷ್ಟು ಡಿಸ್ಕಷನ್ ಅನ್ನ ಮಾಡೋಣ. ರೈಲ್ವೆ ವಿಷಯವಾಗಿ ಎಸ್ಸೆ ಕೂಡ ಬರಬಹುದು, ಜಿಎಸ್ ಪೇಪರ್ ತ್ರೀಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅನ್ನುವಂಥ ಟಾಪಿಕ್ ಅಡಿಯಲ್ಲಿ ಕ್ವೆಶನ್ ಕೂಡ ಬರಬಹುದು. ಮೇಜರ್ಲಿ ನಿಮಗೆ ಪ್ರಿಪರೇಷನ್ ಆಗಬೇಕಾಗಿರೋದು ಅಂದರೆ ರೈಲ್ವೆಯಲ್ಲಿರುವಂಥ ತೊಂದರೆಗಳು ಏನು, ಅವುಗಳಿಗೆ ಬೇಕಾಗಿರುವಂಥ ಸಲ್ಯೂಷನ್ಸ್ ಏನು. ನಂತರ ನಾವು ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಾದರೆ ಈ ಆರ್ಟಿಕಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ, ನಾಗಾ ಪೀಸ್ ಪ್ರೊಸೆಸ್ನ ಅಕ್ಟೋಬರ್ 31st ಒಳಗಾಗಿ ನಾವು ಫಿನಿಶ್ ಮಾಡ್ತೀವಿ. ಮತ್ತು ಈ ಪ್ರೊಸೆಸ್ ಅಡಿಯಲ್ಲಿ ನಾಗಾಸ್ಗೆ ಸೆಪರೇಟ್ ಫ್ಲಾಗ್ ಆಗಿರಬಹುದು ಅಥವಾ ಕಾನ್ಸ್ಟಿಟ್ಯೂಷನ್ ಆಗಿರಬಹುದು ಕೊಡುವಂಥ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದೆ. ಈ ಆರ್ಟಿಕಲನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಕೆಲವೊಂದು ಬ್ಯಾಕ್ಗ್ರೌಂಡನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಈ ನಾಗಾಲ್ಯಾಂಡ್ ಏರಿಯಾದಲ್ಲಿ ಸೆಪರೇಟಿಸ್ಟ್ ಮೂವ್ಮೆಂಟ್ ಅನ್ನೋದು ಸ್ಟ್ರಾಂಗ್ ಆಗಿ ಇತ್ತು. ಈ ಏರಿಯಾದಲ್ಲಿ ಇದ್ದಂಥ ನಾಗಾ ನ್ಯಾಷನಲಿಸ್ಟ್ ಕೌನ್ಸಿಲ್ ಅನ್ನುವಂಥ ಒಂದು ಕೌನ್ಸಿಲ್ ಸಾವರಿನ್ ರಿಪಬ್ಲಿಕ್ ಆಫ್ ನಾಗಾ ಅನ್ನುವಂಥ ಗೌರ್ನಮೆಂಟ್ ಅನ್ನು ಕೂಡ ಫಾರ್ಮ್ ಮಾಡಿತ್ತು. ಈ ಸೆಪರೇಟಿಸ್ಟ್ ಟೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗೌರ್ನಮೆಂಟ್ ಆಫ್ ಇಂಡಿಯಾ ಸಾಕಷ್ಟು ಸ್ಟೆಪ್ಸ್ ಅನ್ನು ತಗೊಳ್ತು. ಫಾರ್ ಎಕ್ಸಾಂಪಲ್, ಈ ಏರಿಯಾದಲ್ಲಿರುವಂಥ ನಾಗಾ ಪೀಪಲ್ನ ಪ್ರದೇಶಗಳನ್ನು ಒಂದುಗೂಡಿಸಿ ಸ್ಟೇಟ್ ವುಡ್ ಅನ್ನು ಕೂಡ ಕೊಡಲಾಯಿತು. 1963 ನಾಗಾಲ್ಯಾಂಡ್ ಎಮರ್ಜ್ ಆಯಿತು. ಜೊತೆಗೆ 30th ಅಮೆಂಡ್ಮೆಂಟ್ ಅನ್ನು ಕೂಡ ತಗೊಂಡು ಬರಲಾಯಿತು ನಮ್ಮ ಸಂವಿಧಾನಕ್ಕೆ. ಈ ಅಮೆಂಡ್ಮೆಂಟ್ ಮುಖಾಂತರವಾಗಿ 371A ಪ್ರಾವಿಷನ್ ಅನ್ನು ನಾಗಾಲ್ಯಾಂಡ್ಗೆ ಕೊಡಲಾಯಿತು. ಈ ಪ್ರಾವಿಷನ್ ಹೇಳುತ್ತೆ, ಯಾವುದೇ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇರಲಿ, ಅದು ನಾಗಾ ಸೋಷಿಯಲ್ ಪ್ರಾಕ್ಟೀಸ್ ಅಥವಾ ರಿಲಿಜಿಯಸ್ ಪ್ರಾಕ್ಟೀಸ್ಗೆ ರಿಲೇಟೆಡ್ ಆಗಿದೆ ಆದರೆ, ನಾಗಾಸ್ ಕಮ್ಯುನಿಟಿಯ ಕಸ್ಟಮರಿ ಲಾ ಮತ್ತು ಪ್ರೊಸೀಜರ್ಗೆ ರಿಲೇಟೆಡ್ ಆಗಿದ್ರೆ, ಅಥವಾ ಕ್ರಿಮಿನಲ್ ಜಸ್ಟಿಸ್ ಅಥವಾ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ವಿಷಯ ಆಗಿದ್ರೆ, ಅಥವಾ ಆ ಒಂದು ಏರಿಯಾದ ಲ್ಯಾಂಡ್ ಟ್ರಾನ್ಸ್ಫರ್ ಆಗಿರಬಹುದು, ಓನರ್ಶಿಪ್ ವಿಷಯ ಆಗಿರಬಹುದು, ರಿಸೋರ್ಸಸ್ ವಿಷಯ ಆಗಿರಬಹುದು, ಎಲ್ಲ ವಿಷಯಗಳಲ್ಲಿ ಪಾರ್ಲಿಮೆಂಟ್ ಏನಾದರೂ ಆಕ್ಟನ್ನು ಮಾಡಿದ್ದೆ ಆದರೆ ಆ ಆಕ್ಟನ್ನು ಸ್ಟೇಟ್ ಆಫ್ ನಾಗಾಲ್ಯಾಂಡಿನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಮಾಡಬೇಕು. ಅದು ಡಿಸೈಡ್ ಮಾಡಿದರೆ ಮಾತ್ರನೇ ಆ ಪಾರ್ಲಿಮೆಂಟಿನ ಆಕ್ಟು ನಾಗಾಲ್ಯಾಂಡ್ ಪ್ರದೇಶಕ್ಕೆ ಅಪ್ಲಿಕಬಲ್ ಆಗುತ್ತೆ. ಇಂಥ ಒಂದು ಸ್ಪೆಷಲ್ ಪ್ರಾವಿಷನ್ ಅನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ತಗೊಂಡು ಬರಲಾಯಿತು. ಯಾತಕ್ಕೋಸ್ಕರ ಅಂತಂದರೆ ಆ ಸಂದರ್ಭದಲ್ಲಿ ಇದ್ದಂಥ ಸೆಪರೇಟಿಸ್ಟ್ ಮೂವ್ಮೆಂಟ್ಗಳು ನಾಗಾಲ್ಯಾಂಡಲ್ಲಿ ನಡೀತಾ ಇದ್ವಲ್ಲ, ಅವುಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅಂತ. ಆದರೂ ಕೂಡ ನಾಗಾಲ್ಯಾಂಡಲ್ಲಿ ಈ ಸೆಪರೇಟಿಸ್ಟ್ ಮೂವ್ಮೆಂಟ್ಗಳು ಕಡಿಮೆ ಆಗಲಿಲ್ಲ. 1970s ಇನ್ಸರ್ಜೆನ್ಸಿ ಜಾಸ್ತಿ ಆಯಿತು. ಈ ಇನ್ಸರ್ಜೆನ್ಸಿಯ ಮೇಜರ್ ಏಮ್ ಏನಾಗಿತ್ತು ಅಂತಂದರೆ ನಾಗಾಲಿಮ್ ಒಂದನ್ನು ಸೃಷ್ಟಿಸೋದು. ನಾಗಾಲಿಮ್ ಅಂತಂದರೆ ನಾಗಾಗಳೇ ಸೇರಿಕೊಂಡು ಇರುವಂಥ ಒಂದು ಪ್ರದೇಶ, ಇದನ್ನು ಒಂದು ಸಾವರಿನ್ ದೇಶ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು. ಈ ನಾಗಾಲಿಮಿನ ಪ್ರದೇಶಗಳು ಹೇಗಿದ್ದಾವೆ ಅಂತ ನೋಡಿದ್ದೆ ಆದರೆ, ನಮ್ಮ ನಾಗಾಲ್ಯಾಂಡ್ ಜೊತೆಗೆ ಮಣಿಪುರಿನ ಕೆಲವೊಂದು ಏರಿಯಾಗಳು, ಅರುಣಾಚಲ್ ಪ್ರದೇಶದ ಕೆಲವೊಂದು ಏರಿಯಾಗಳು ಮತ್ತು ಮಯನ್ಮಾರ್ ದೇಶದ ಕೆಲವೊಂದು ಏರಿಯಾಗಳು, ಇಷ್ಟು ದೊಡ್ಡ ಪ್ರದೇಶವನ್ನು ತಗೊಂಡು ನಾಗಾಲಿಮ್ ಒಂದನ್ನು ಸೃಷ್ಟಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಈ ಸೆಪರೇಟಿಸ್ಟ್ ಮೂವ್ಮೆಂಟ್ಗಳು ಹೊಂದಿದ್ವು. ಇದನ್ನು ಹತ್ತಿಕ್ಕಲಿಕ್ಕೆ ಅಂತ ಗವರ್ನಮೆಂಟ್ ಆಫ್ ಇಂಡಿಯಾ 1975 ಶಿಲಾಂಗ್ ಅಕಾರ್ಡ್ ಒಂದನ್ನು ತಗೊಂಡು ಬರುತ್ತೆ. ಈ ಶಿಲಾಂಗ್ ಅಕಾರ್ಡ್ ವೆರಿ ಇಂಪಾರ್ಟೆಂಟ್, ಇನ್ಫ್ಯಾಕ್ಟ್ ಮೈನ್ಸ್ ಅಲ್ಲಿ ಕೇಳಬಹುದು ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ, ಅಂದರೆ GS Paper 1 ಕೇಳುವಂಥ ಸಾಧ್ಯತೆ ಇದೆ. ಈ ಶಿಲಾಂಗ್ ಅಕಾರ್ಡ್ ಅನ್ನು ಗವರ್ನಮೆಂಟ್ ಆಫ್ ಇಂಡಿಯಾ ಮತ್ತು NNC ಅಂದರೆ ನಾಗಾ ನ್ಯಾಷನಲಿಸ್ಟ್ ಕೌನ್ಸಿಲ್ ಇಬ್ಬರೂ ಸೇರಿಕೊಂಡು ಸಹಿ ಮಾಡ್ತಾರೆ. ಇದರಲ್ಲಿರುವಂಥ ಮೇಜರ್ ಪ್ರಾವಿಷನ್ಸ್ ಅಂತಂದರೆ NNC ಮತ್ತು ಇತರ ರೆಬಿಲಿಯನ್ಸ್ ಅಂತ ಏನಿದ್ದರೆ ಅವರೆಲ್ಲರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸುಜರೆನಿ ಆಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸಾರ್ವಭೌಮತ್ವವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಇಂಡಿಯನ್ ಟೆರಿಟರಿಗೆ ನಾವು ಬಿಲಾಂಗ್ ಆಗ್ತೀವಿ ಅಂತ ಒಪ್ಕೊಳ್ಬೇಕು. ಅಂದರೆ ಇಲ್ಲಿಯವರೆಗೂ NNC ತನ್ನದೇ ಆದಂಥ ಸಾವರ್ನ್ ರಿಪಬ್ಲಿಕ್ ಆಫ್ ನಾಗಾ ಅನ್ನುವಂಥ ಗವರ್ನಮೆಂಟನ್ನು ಫಾರ್ಮ್ ಮಾಡಿತ್ತು. ಇದು ಒಂದು ಎಕ್ಸ್ಟ್ರೀಮ್ ಎಂಡು. ಇನ್ನೊಂದು ಕಡೆ ಇತರ ಪ್ರದೇಶಗಳಂತೆ ಇಂಡಿಯಾದ ಭಾಗ ಆಗಬೇಕು, ಇದು ಇನ್ನೊಂದು ಎಕ್ಸ್ಟ್ರೀಮ್. ಎರಡರ ಮಧ್ಯೆ ಈ ಶಿಲಾಂಗ್ ಅಕಾರ್ಡನ್ನು ತಗೊಂಡು ಬರಲಾಗುತ್ತೆ. ಇದರಲ್ಲಿ ಇವರು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸುಜರನಿಟ್ಟಿನ ಅಕ್ಸೆಪ್ಟ್ ಮಾಡಿಕೊಂಡ್ರು, ತಮ್ಮ ಕಡೆಯಿಂದ ಆರ್ಮ್ಸನ್ನು ಸರೆಂಡರ್ ಮಾಡಿದ್ರು, ಮತ್ತು ಸೆಸೆಷನ್ಗೆ ಅಂತ, ಅಂದರೆ ನಾವು ಈ ಪ್ರದೇಶಗಳನ್ನು ತೆಗೆದುಕೊಂಡು ಹೊಸ ದೇಶವನ್ನು ಫಾರ್ಮ್ ಮಾಡ್ತೀವಿ ಅನ್ನುವಂಥ ಸೆಸೆಷನ್ ಡಿಮ್ಯಾಂಡನ್ನು ನಾವು ಇನ್ನು ಮುಂದೆ ಹಾಕೋದಿಲ್ಲ ಅಂತ NNC ಒಪ್ಕೊಳ್ತು. ಅದಕ್ಕೆ ಜೊತೆಯಾಗಿ ಗವರ್ನಮೆಂಟ್ ಆಫ್ ಇಂಡಿಯಾ ಈ ಏರಿಯಾಗೆ ಹೆಚ್ಚು ಆಟಾನಮಿಯನ್ನು ಕೊಡ್ತೀವಿ ಅಂತ ಪ್ರಾಮಿಸನ್ನು ಮಾಡ್ತು. ಆದರೆ ಈ ಅಕಾರ್ಡಲ್ಲಿರುವಂಥ ಇಶ್ಯೂ ಏನು ಅಂತಂದರೆ, ಅಲ್ಲಿದ್ದಂಥ ಎಲ್ಲ ರೆಬಿಲಿಯನ್ಸನ್ನು ಕರ್ಕೊಂಡು ಬಂದು ಈ ಅಕಾರ್ಡನ್ನು ಸಹಿ ಮಾಡಿಸ್ಲಿಲ್ಲ. ಆದ್ದರಿಂದನೇ ನಂತರ ಸೆಪರೇಟಿಸ್ಟ್ ಮೂವ್ಮೆಂಟ್ಗಳು, ಇನ್ಸರ್ಜೆನ್ಸಿಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದನ್ನು ನಾವು ನಂತರ ನೋಡೋಣ. ಈ ಅಕಾರ್ಡಲ್ಲಿರುವಂಥ ಎರಡನೇ ಮೇಜರ್ ಇಶ್ಯೂ ಅಂತಂದರೆ, ಆ ಸಂದರ್ಭದಲ್ಲಿ ಇದ್ದಂಥ ಮೂವರು ನಾಗಾ ಲೀಡರ್ಸು ಐಸಾಂಗ್, ಟುಯಿಂಗ್ಲ್ಯಾಂಗ್ ಮುಯಿಫ್ ಕಾಪ್ಲ್ಯಾಂಗ್, ಈ ಮೂರೂ ಜನ ಲೀಡರ್ಸು ಇದನ್ನು ಬಿಟ್ರೇಯಲ್ ಅಥವಾ ಮೋಸ ಅಂತ ಕರೆದ್ರು ಈ ಅಕಾರ್ಡನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಇದೇ ಕಾರಣದಿಂದ ಏನಾಗುತ್ತೆ, ನಂತರ ಇನ್ಸರ್ಜೆನ್ಸಿಗಳು ಜಾಸ್ತಿ ಆಗ್ತವೆ. ಈ ಮೂರೂ ಜನ ಲೀಡರ್ಸ್ಗಳು ಸೇರಿಕೊಂಡು NSCN ಅನ್ನುವಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. NSCN ಅಂತಂದರೆ ನ್ಯಾಷನಲಿಸ್ಟ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಅಂತ. ಈ ಸಂಸ್ಥೆ ಈ ನಾಗಾಲ್ಯಾಂಡ್ ಪ್ರದೇಶದಲ್ಲಿ ತನ್ನ ಕಡೆಯಿಂದ ಇನ್ಸರ್ಜೆನ್ಸಿ ಮೂವ್ಮೆಂಟ್ಗಳನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗುತ್ತೆ. ನಂತರ ಇದು ಸ್ಪ್ಲಿಟ್ ಆಗುತ್ತೆ NSCN IM ಮತ್ತು NSCN K ಅಂತ. ಕೆ ಅಂದರೆ ಕಪ್ಲ್ಯಾಂಗ್, IM ಅಂತಂದರೆ ಐಸಾಕ್ ಮತ್ತು ಮುಯುಫ್. ಅಂದರೆ ಲೀಡರ್ಸ್ಗಳ ಆಧಾರದ ಮೇಲೆ ಈ ಸಂಸ್ಥೆ ಸ್ಪ್ಲಿಟ್ ಆಗುತ್ತೆ.
ಈ ಎನ್ಎಸ್ಸಿಯನ್ನು ಮತ್ತು ಇತರ ರೆಬೆಲಿಯನ್ ಗ್ರೂಪ್ಗಳು ಈ ಪ್ರದೇಶದಲ್ಲಿ ಸಾಕಷ್ಟು ಇನ್ಸರ್ಜೆನ್ಸಿ ಮೂವ್ಮೆಂಟ್ಗಳನ್ನು ಈಗ ಕಂಡಕ್ಟ್ ಮಾಡ್ತಿದ್ದಾರೆ. ಇದರಿಂದಾಗಿ ಸಾಕಷ್ಟು ಇಂಟರ್ನಲ್ ಸೆಕ್ಯೂರಿಟಿ ತೊಂದರೆ ಆಗ್ತಿದೆ. ಇದನ್ನು ಕಡಿಮೆ ಮಾಡಲಿಕ್ಕೆ ಅಂತ ಗೌರ್ಮೆಂಟ್ ಏನು ಮಾಡ್ತು, 2015 ನಾಗಾ ಪೀಸ್ ಅಕಾರ್ಡ್ ಒಂದನ್ನು ಸಹಿ ಮಾಡಿತು. ಇದರಲ್ಲಿ ಪಾರ್ಟಿಗಳು ಅಂತಂದರೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ, ಇನ್ನೊಂದು ಕಡೆ ಎನ್ಎಸ್ಸಿಎನ್ ಐಎಂ ಇದೆ. ಇದು ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆಗಿದೆ. ಇದರಲ್ಲಿರುವಂಥ ಪ್ರಾವಿಜನ್ಸ್ ಇನ್ನೂ ಪಬ್ಲಿಕಲಿ ನಮಗೆ ಸಿಕ್ಕಿಲ್ಲ. ಏನಿರಬಹುದು ಅನ್ನುವಂಥ ಗೆಸ್ ಇದೆ ಅಂತಂದರೆ, ಇದರ ಅಡಿಯಲ್ಲಿ ಈ ನಾಗಾಲ್ಯಾಂಡ್ ಪ್ರದೇಶಕ್ಕೆ ಗ್ರೇಟರ್ ಆಟಾನಮಿಯನ್ನು ಕೊಡಬಹುದು, ಸೆಪರೇಟ್ ಕಾನ್ಸ್ಟಿಟ್ಯೂಷನ್ ಅನ್ನು ಕೊಡಬಹುದು, ಸೆಪರೇಟ್ ಫ್ಲಾಗ್ ಅನ್ನು ಕೊಡಬಹುದು ಅನ್ನುವಂಥ ಗೆಸ್ ಇದೆ. ಇದನ್ನೇ ಸದ್ಯಕ್ಕೆ ಈಗ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರೋದು. ಈ ಆರ್ಟಿಕಲ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ಹೇಳ್ತಾ ಇದೆ ಈ October 31st ಒಳಗಾಗಿ ಈ ಫ್ರೇಮ್ವರ್ಕ್ ಕನ್ವೆನ್ಷನ್ ಅಲ್ಲಿ ಯಾವ ಯಾವ ಪ್ರಾವಿಷನ್ಗಳು ಇದಾವೆ, ಯಾವ ರೀತಿಯಾಗಿ ಪೀಸ್ ಪ್ರೋಸೆಸ್ ಅನ್ನು ಕಂಟಿನ್ಯೂ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಫಿನಿಶ್ ಮಾಡ್ತೀವಿ. ಆದರೆ ಸೆಪರೇಟ್ ಫ್ಲಾಗ್ ಅನ್ನ ಮತ್ತು ಕಾನ್ಸ್ಟಿಟ್ಯೂಷನ್ ಅನ್ನ ಕೊಡುವಂತ ಸಾಧ್ಯತೆ ಇಲ್ಲ ಅಂತ ಸೆಂಟ್ರಲ್ ಗವರ್ನಮೆಂಟ್ ಹೇಳ್ತಾ ಇದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗುವುದು. ನಂತರ ಸೆಕ್ಯೂರಿಟಿ ಇಶ್ಯೂಸ್ ಅಲ್ಲೇ ಕಂಟಿನ್ಯೂ ಮಾಡೋದಾದರೆ, ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ FATF ಪಾಕಿಸ್ತಾನನ ಗ್ರೇ ಲಿಸ್ಟ್ ಅಲ್ಲೇ ಕಂಟಿನ್ಯೂ ಆಗಲಿಕ್ಕೆ ಬಿಟ್ಟಿದೆ ಮತ್ತು ಪಾಕಿಸ್ತಾನ್ಗೆ ವಾರ್ನಿಂಗ್ ಅನ್ನ ಮಾಡಿದೆ. ನೀವು ಟೆರರ್ ಫಿನಾನ್ಸಿಂಗ್ ಅನ್ನ ಕಡಿಮೆ ಮಾಡಲಿಲ್ಲ ಅಂದ್ರೆ, ಆಂಟಿ ಮನಿ ಲಾಂಡ್ರಿಂಗ್ ವಿಷಯವಾಗಿ ಸ್ಟೆಪ್ಸ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ ಬ್ಲಾಕ್ ಲಿಸ್ಟಿಂಗ್ ಮಾಡಲಾಗುತ್ತೆ. ಇದಕ್ಕೋಸ್ಕರ ನಿಮಗೆ February 2020 ಸಮಯಾವಕಾಶವನ್ನ ಕೊಡ್ತಿದ್ದೀವಿ ಅಂತ FATF ಹೇಳ್ತಾ ಇದೆ. ಇಲ್ಲಿ FATF ಅಂತಂದ್ರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಇದರಲ್ಲಿ ಎರಡು ಲಿಸ್ಟ್ಗಳು ಬರ್ತವೆ, ಒಂದು ಗ್ರೇ ಲಿಸ್ಟ್, ಒಂದು ಬ್ಲಾಕ್ ಲಿಸ್ಟ್. ಬ್ಲಾಕ್ ಲಿಸ್ಟ್ ಅಲ್ಲಿ ಈಗಾಗಲೇ ಇರಾನ್ ಇದೆ ಮತ್ತು ನಾರ್ತ್ ಕೊರಿಯಾ ಇದೆ. ಈಗ ಮೂರನೇ ಕಂಟ್ರಿ ಪಾಕಿಸ್ತಾನ್ ಆಗೋದಿತ್ತು, ಆದರೆ FATF ಈಗ ಡಿಸೈಡ್ ಮಾಡಿದೆ ಗ್ರೇ ಲಿಸ್ಟ್ ಅಲ್ಲೇ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಮತ್ತು ತನ್ನ ಕಡೆಯಿಂದ ಆಕ್ಷನ್ ಪ್ಲಾನ್ ಅನ್ನ ಕೂಡ ಕೊಟ್ಟಿದೆ ಪಾಕಿಸ್ತಾನ್ಗೆ. ಒಂದು ದೇಶವನ್ನ FATF ಅಲ್ಲಿ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಅಥವಾ ಗ್ರೇ ಲಿಸ್ಟ್ ಮಾಡಿದೆ ಆದ್ರೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ, ಆ ದೇಶದ ಎಕಾನಮಿಗೆ ಫಿನಾನ್ಷಿಯಲ್ ಏಡ್ ಗಳು ಸಿಗುವುದು ಕಡಿಮೆ. ಅದು IMF ಇಂದ ಆಗಿರಬಹುದು, ವರ್ಲ್ಡ್ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಯುರೋಪಿಯನ್ ಯೂನಿಯನ್ ಬ್ಯಾಂಕ್ ಗಳಾಗಿರಬಹುದು, ಇವುಗಳಿಂದ ಫಿನಾನ್ಷಿಯಲ್ ಏಡ್ ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲೂ ಬ್ಲಾಕ್ ಲಿಸ್ಟ್ ಆಗಿದೆ ಆದ್ರೆ ಕಂಪ್ಲೀಟ್ ಐಸೋಲೇಷನ್ ಅನ್ನ ಅನುಭವಿಸಬೇಕಾಗಿ ಬರುತ್ತೆ, ಕಂಪ್ಲೀಟ್ ಎಕಾನಮಿ ಕೆಳಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಆದ್ದರಿಂದನೇ ಪಾಕಿಸ್ತಾನ್ ತನ್ನ ಕಡೆಯಿಂದ ಎಫರ್ಟ್ಸ್ ಅನ್ನ ಹಾಕ್ತಿದೆ. ಆದರೂ ಕೂಡ FATF ಹೇಳುತ್ತೆ, ನಾವು ಹೇಳಿರುವಂತಹ 27 ಟಾಸ್ಕ್ಗಳಲ್ಲಿ ಪಾಕಿಸ್ತಾನ್ ಎಫೆಕ್ಟಿವ್ ಆಗಿ ಕೆಲಸವನ್ನ ಮಾಡಿಲ್ಲ, ಕೇವಲ 5 ವಿಷಯಗಳಲ್ಲಿ ಮಾತ್ರನೇ ಕೆಲಸವನ್ನ ಮಾಡಿದೆ. ಅದರಲ್ಲೂ ಇಂಡಿಯಾದ ವಿರುದ್ಧವಾಗಿ ಅಟ್ಯಾಕ್ಗಳನ್ನ ಮಾಡ್ತಾ ಇರುವಂತಹ ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್, ಇಜ್ಬುಲ್ ಮುಜಾಹಿದ್ದೀನ್, ಈ ರೀತಿಯಾದಂತಹ ಗುಂಪುಗಳಿಗೆ ಆಗ್ತಾ ಇರುವಂತಹ ಟೆರರ್ ಫಂಡಿಂಗ್ ಏನಿದೆ, ಇದರ ವಿಷಯವಾಗಿ ಪಾಕಿಸ್ತಾನ್ ಎಫೆಕ್ಟಿವ್ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ. ಈ ವಿಷಯವಾಗಿ ಪಾಕಿಸ್ತಾನ್ ಇನ್ನೂ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ ಅಂತಂದ್ರೆ February 2020 ನಾವು ಮತ್ತೆ ರಿವ್ಯೂ ಮಾಡಿ ಬ್ಲಾಕ್ ಲಿಸ್ಟ್ ಮಾಡಲಾಗುತ್ತೆ ಅಂತ FATF ಹೇಳಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ, ನೀವು ಟೆರರಿಸಂ ಬಗ್ಗೆ ಆನ್ಸರ್ ಅನ್ನ ಬರೀತಿರ್ಬೇಕಾದ್ರೆ ಈ ಒಂದು ಬ್ಲಾಕ್ ಲಿಸ್ಟಿಂಗ್ ವಿಷಯವನ್ನ ಮೆನ್ಷನ್ ಮಾಡಬೇಕು. ನಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ FATF ಬಗ್ಗೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಇದರ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿರೋದ್ರಿಂದ ಮತ್ತೆ ತಗೊಳ್ಳೋದು ಬೇಡ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ ನಾವು ಎಡಿಟೋರಿಯಲ್ಸ್ಗೆ ಶಿಫ್ಟ್ ಆಗೋದಾದರೆ, ಇವತ್ತಿನ ಎಡಿಟೋರಿಯಲ್ಗಳಲ್ಲಿ ಸಾಕಷ್ಟು ಪೊಲಿಟಿಕಲ್ ನ್ಯೂಸ್ಗಳೇ ಇರೋದ್ರಿಂದ ಕೇವಲ ಒಂದು ಎಡಿಟೋರಿಯಲ್ ಮಾತ್ರನೇ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಎಡಿಟೋರಿಯಲ್ ಅಲ್ಲಿ ಮಾತಾಡ್ತಾ ಇರೋದು ಅಂತಂದ್ರೆ ಜುಡಿಷಿಯಲ್ ಅಕೌಂಟಬಿಲಿಟಿ ಬಗ್ಗೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಏಪ್ರಿಲ್ ಸಂದರ್ಭದಲ್ಲಿ ಅಂದ್ರೆ 2019 ಏಪ್ರಿಲ್ ಸಂದರ್ಭದಲ್ಲಿ ನಮ್ಮ CJI ವಿರುದ್ಧವಾಗಿ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ಒಂದು ಬರುತ್ತೆ. ಆ ಹರಾಸ್ಮೆಂಟ್ ಕೇಸ್ ಅಲ್ಲಿ ಇದ್ದಂತ ಮಹಿಳೆಗೆ ಇನ್ನೂವರೆಗೂ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಆ ಮಹಿಳೆಗೆ ಆಕೆಯ ಮೇಲೆ ಆದಂತ ಸೆಕ್ಷುಯಲ್ ಹರಾಸ್ಮೆಂಟ್ ಜೊತೆಗೆ ಆಕೆಯ ಇಡೀ ಕುಟುಂಬದ ಮೇಲೆ ಕೂಡ ಹರಾಸ್ಮೆಂಟ್ ಅನ್ನೋದು ಆಗ್ತಾ ಇದೆ. ಈ ವಿಷಯವಾಗಿ ಕೇಸ್ ಒಂದು ನಮ್ಮ ಸುಪ್ರೀಂ ಕೋರ್ಟ್ಗೆ ಬರುತ್ತೆ, ಅದನ್ನ ಸುಪ್ರೀಂ ಕೋರ್ಟ್ ತನ್ನ ಇನ್ಹೌಸ್ ಕಮಿಟಿಗೆ ಕಳಿಸುತ್ತೆ. ಆ ಇನ್ಹೌಸ್ ಕಮಿಟಿಯಲ್ಲಿ ಯಾವ ರೀತಿಯ ಪ್ರೊಸೀಡಿಂಗ್ಗಳು ಆದವು, ಆ ಮಹಿಳೆಗೆ ನಿಜವಾಗ್ಲೂ ನ್ಯಾಯ ಸಿಕ್ತ, ಯಾವ ವಿಷಯವನ್ನೂ ಆ ಕಮಿಟಿ ಈಗ ಪಬ್ಲಿಕ್ ಮಾಡಿಲ್ಲ. ಅದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ಬರ್ತಿದ್ರೆ, ಈ ಆರ್ಟಿಕಲ್ ಅಲ್ಲಿ ಆ ಒಂದು ಕೇಸ್ ಅನ್ನ ಡಿಸ್ಕಸ್ ಮಾಡೋದನ್ನ ಬಿಟ್ಟು ಬೇರೆ ಯಾವ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿಲ್ಲ. ಆದ್ದರಿಂದ ಇನ್ ಜನರಲ್ ಆಗಿ ನಾವು ಜುಡಿಷಿಯಲ್ ಅಕೌಂಟಬಿಲಿಟಿಯನ್ನು ಡಿಸ್ಕಸ್ ಮಾಡೋಣ. ಜುಡಿಷಿಯಲ್ ಅಕೌಂಟಬಿಲಿಟಿ ಅನ್ನೋದು ಯಾತಕ್ಕೆ ಬೇಕು ಅಂತಂದ್ರೆ, ನಮ್ಮ ಡೆಮಾಕ್ರಸಿ ಅನ್ನೋದು ರೂಲ್ ಆಫ್ ಲಾ ಮೇಲೆ ನಿಂತಿದೆ. ಕಾನೂನಿನ ಎದುರಿಗೆ ಎಲ್ಲರೂ ಸಮಾನರು, ಯಾರೂ ಕಾನೂನಿಗೆ ಮೀರಿದವರು ಇಲ್ಲ. ಅದನ್ನೇ ನಾವು ರೂಲ್ ಆಫ್ ಲಾ ಅಂತ ಕರಿತೀವಿ. ಇವತ್ತು ಜುಡಿಷಿಯರಿ ಗಾರ್ಡಿಯನ್ ಅಂಡ್ ಪ್ರೊಟೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಿದೆ. ನಮ್ಮ ಫಂಡಮೆಂಟಲ್ ರೈಟ್ಗಳ ಗ್ಯಾರಂಟಿಯರ್ ಜುಡಿಷಿಯರಿ ಆಗಿದೆ. ಹಾಗಿದ್ದ ಮೇಲೆ ಜುಡಿಷಿಯರಿ ಮೊದಲು ಅಕೌಂಟಬಲ್ ಆಗಿರಬೇಕು. ಈ ಅಕೌಂಟಬಿಲಿಟಿಗೆ ಅಡ್ಡಿ ಆಗಿರುವಂತಹ ಪ್ರಿನ್ಸಿಪಲ್ಸ್ ಅಂತಂದ್ರೆ, ಒಂದು ಸೆಪರೇಷನ್ ಆಫ್ ಪವರ್ ಅನ್ನುವಂತಹ ಪ್ರಿನ್ಸಿಪಲ್, ಇನ್ನೊಂದು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನುವಂತಹ ಪ್ರಿನ್ಸಿಪಲ್. ಯಾವಾಗಲಾದ್ರೂ ಜುಡಿಷಿಯರಿಯ ಕಡೆಯಿಂದ ಅಕೌಂಟಬಿಲಿಟಿಯನ್ನು ನಾವು ಕೇಳಿದ್ದೆ ಆದ್ರೆ, ಆಗ ಜುಡಿಷಿಯರಿಗೆ ಇಂಟರ್ಫಿಯರ್ ಆಗ್ತಾ ಇದ್ರೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ಗೆ ತೊಂದರೆ ಆಗ್ತಿದೆ ಅನ್ನುವಂಥ ಮಾತನ್ನ ಎತ್ತಾರೆ. ಅಂದ್ರೆ ನಮ್ಮಲ್ಲಿರುವಂತಹ ಸೆಪರೇಷನ್ ಆಫ್ ಪವರ್ ಮತ್ತು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನುವಂಥ ಪ್ರಿನ್ಸಿಪಲ್ಸೇ ಜುಡಿಷಿಯಲ್ ಅಕೌಂಟಬಿಲಿಟಿಗೆ ಈಗ ಅಬ್ಸ್ಟಕಲ್ ಆಗಿದ್ದಾವೆ. ಇವತ್ತು ನಮ್ಮ ಲೆಜಿಸ್ಲೇಚರ್ ಅಥವಾ ಎಕ್ಸಿಕ್ಯೂಟಿವ್ ಅನ್ನ ತಗೊಂಡಿದ್ದೆ ಆದ್ರೆ, ಅವರು ಪೀಪಲ್ಗೆ ಅಕೌಂಟಬಲ್ ಆಗಿದ್ದಾರೆ. ಎಲೆಕ್ಷನ್ಸ್ಗೆ ಅಂತ
ಮಾಡ್ತಾರೆ, ಆಗ ಪೀಪಲ್ ಅವರನ್ನು ಅಕೌಂಟಬಲ್ ಆಗಿ ಹೋಲ್ಡ್ ಮಾಡ್ತಾರೆ. ಆದರೆ ಜುಡಿಷಿಯರಿ ಯಾರಿಗೆ ಅಕೌಂಟಬಲ್ ಆಗಿದೆ, ಅದೇ ಪ್ರಶ್ನೆಯನ್ನು ಇಲ್ಲಿ ನಾವು ಕೇಳಬೇಕಾಗಿರೋದು. ಯಾರಿಗೆ ಜುಡಿಷಿಯರಿ ಅಕೌಂಟಬಲ್ ಆಗಿದೆ, ಯಾರು ಜಡ್ಜಸ್ಸನ್ನು ಜಡ್ಜ್ ಮಾಡ್ತಿದ್ದಾರೆ, ಇದೇ ಜುಡಿಷಿಯಲ್ ಅಕೌಂಟಬಿಲಿಟಿಯಲ್ಲಿರುವಂಥ ಮೇಜರ್ ಪ್ರಶ್ನೆ. ಈ ವಿಷಯವಾಗಿ ಜುಡಿಷಿಯರಿ ಸಾಕಷ್ಟು ಸ್ಟೆಪ್ಸನ್ನು ತನ್ನ ಕಡೆಯಿಂದನೇ ತಗೊಂಡಿದೆ, ಇನ್ಹೌಸ್ ಮೆಕ್ಯಾನಿಸಮ್ಗಳನ್ನು ತಗೊಂಡು ಬಂದಿದೆ. 1997 ಸುಪ್ರೀಂ ಕೋರ್ಟು ತನ್ನ ಕಡೆಯಿಂದ ಒಂದು ಚಾರ್ಟರನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಆ ಚಾರ್ಟಿನ ಹೆಸರು ರೀಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್ ಅಂತ. ಈ ಚಾರ್ಟರ್ನ ನೀವು ಜುಡಿಷಿಯಲ್ ಅಕೌಂಟಬಿಲಿಟಿ ಆನ್ಸರಲ್ಲಿ ಮೆನ್ಷನ್ ಮಾಡಲೇಬೇಕು. ಅದೇ ರೀತಿಯಾಗಿ 2002 ಬೆಂಗಳೂರು ಪ್ರಿನ್ಸಿಪಲ್ಸ್ ಆಫ್ ಜುಡಿಷಿಯಲ್ ಕಂಡಕ್ಟನ್ನು ತಗೊಂಡು ಬಂದಿದೆ. ಈ ಎರಡರಿಂದಾಗಿ ಸಾಕಷ್ಟು ಅಕೌಂಟಬಿಲಿಟಿನ ಎನ್ಶೂರ್ ಮಾಡಲಿಕ್ಕೆ ಆಗ್ತಿದೆ ಜುಡಿಷಿಯರಿಯಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಎರಡನ್ನ ನಾವು ನಮ್ಮ ಆನ್ಸರ್ಸಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ಇತರ ರೆಸಲ್ಯೂಷನ್ಸ್ ಕೂಡ ತಗೊಂಡು ಬಂದಿದೆ ಸುಪ್ರೀಂ ಕೋರ್ಟ್ ತನ್ನ ಕಡೆಯಿಂದ. ಇದರಿಂದಾಗಿ ಸಾಕಷ್ಟು ಅಕೌಂಟಬಿಲಿಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಎಲ್ಲ ಹೈಕೋರ್ಟ್ ಜಡ್ಜಸ್ಸು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ಸು ತನ್ನ ಕಡೆಯಿಂದ ಅಸೆಟ್ಗಳನ್ನು ಡಿಕ್ಲೇರ್ ಮಾಡಬೇಕು. ಇದರಿಂದ ಜುಡಿಷಿಯಲ್ ಕರಪ್ಷನ್ ಅನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ, ಜುಡಿಷಿಯಲ್ ಅಕೌಂಟಬಿಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಆಗುತ್ತೆ. ಅದೇ ರೀತಿಯಾಗಿ ಯಾವುದಾದ್ರೂ ಮಿಸ್ಬಿಹೇವಿಯರ್ ಮತ್ತು ಮಿಸ್ಕಂಡಕ್ಟ್ ಕೇಸಸ್ಗಳು ಬಂದಿದ್ದೆ ಆದರೆ ಅದಕ್ಕೋಸ್ಕರ ಅಂತ ಹೇಳಿ ಇನ್ಹೌಸ್ ಪ್ರೊಸೀಜರ್ ಒಂದನ್ನು ಫಾಲೋ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್. ಇದನ್ನೇ ಈ ಆರ್ಟಿಕಲ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿರೋದು. ಆದರೆ ಇಲ್ಲಿರುವಂಥ ಒಂದು ತೊಂದರೆ ಅಂತಂದ್ರೆ, ಯಾವುದಾದ್ರೂ ಕೇಸು ಮಿಸ್ಬಿಹೇವಿಯರ್ ಅಥವಾ ಮಿಸ್ಕಂಡಕ್ಟಿನ ಕೇಸ್ ಇದ್ದಿದ್ದೆ ಆದರೆ ಅದನ್ನ ಎನ್ಕ್ವೈರಿ ಮಾಡಲಿಕ್ಕೆ ಅಂತ ಇನ್ಹೌಸ್ ಪ್ರೊಸೀಜರ್ ಅಥವಾ ಕಮಿಟಿಗೆ ಕಳಿಸ್ತಾರೆ. ಕಳಿಸೋದು ಯಾರು ಅಂತಂದ್ರೆ ಸಿಜಿಐ ಮತ್ತು ಸೀನಿಯರ್ ಜಡ್ಜಸ್ಗಳು. ಆದರೆ ಸಿಜಿಐ ವಿರುದ್ಧವಾಗಿಯೇ ಒಂದು ಕೇಸ್ ಏನಾದರೂ ಬಂದಿದ್ದೆ ಆದರೆ, ಫಾರ್ ಎಕ್ಸಾಂಪಲ್ ಈಗ ಬಂದಿರುವಂತಹ ಕೇಸು, ಆ ರೀತಿಯಾಗಿ ಕೇಸಸ್ ಬಂದಿದೆ ಆದರೆ ನಿಜವಾಗ್ಲೂ ಇಂಪಾರ್ಶಿಯಲ್ ಆಗಿ ಆ ಒಂದು ಕೇಸನ್ನ ಎನ್ಕ್ವೈರಿ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಕ್ವೆಶನ್ಸ್ಗೆ ಶಿಫ್ಟ್ ಆಗೋದರೆ, ನಿನ್ನೆ ದಿನದ ವಿಡಿಯೋದಲ್ಲಿ ಕೊಟ್ಟಂತ ಮೊದಲನೇ ಕ್ವೆಶನ್, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ IMF ರಿಲೀಸ್ ಮಾಡುತ್ತೆ. ಆದ್ದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. ನಂತರ ಎರಡನೇ ಕ್ವೆಶನ್, ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಟ್ರೀಟಿಯನ್ನು ಬ್ರೋಕರ್ ಮಾಡಿದ್ದು ಯುನೈಟೆಡ್ ನೇಷನ್ಸ್ ಅಂತ. ಯುನೈಟೆಡ್ ನೇಷನ್ಸ್ ಅಲ್ಲ, ವರ್ಲ್ಡ್ ಬ್ಯಾಂಕ್. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಟ್ರೀಟಿಯಲ್ಲಿ ಇಂಡಸ್ ರಿವರ್ ಬೇಸಿನಲ್ಲಿ ಬಂತು ಎಲ್ಲ ಕಂಟ್ರಿಗಳು ಬಂದಿದ್ದಾವೆ ಅಂತ. ಆದರೆ ಇಂಡಸ್ ರಿವರ್, ಸಟ್ಲೆಜ್ ರಿವರ್, ಈ ಎರಡೂ ರಿವರ್ಗಳು ಒರಿಜಿನೇಟ್ ಆಗೋದು ಟಿಬೆಟಲ್ಲಿ. ಆದರೂ ಕೂಡ ಚೈನಾ ಈ ಟ್ರೀಟಿಯಲ್ಲಿ ಪಾರ್ಟಿ ಅಲ್ಲ. ಕೇವಲ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಮಾತ್ರನೇ ಈ ಟ್ರೀಟಿ ಇದೆ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯಿತು. ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಂಡಿಯಾಗೆ ಇಂಡಸ್, ಸಟ್ಲೆಜ್ ಮತ್ತು ಜೇಲಂ ರಿವರ್ಗಳ ಕಂಪ್ಲೀಟ್ ರೈಟ್ ಅನ್ನು ಕೊಡಲಾಗಿದೆ ಅಂತ. ನಾವು ಇದನ್ನು ಚಿತ್ರದ ಮುಖಾಂತರವಾಗಿ ನೋಡಿದ್ವಿ, ಈಸ್ಟರ್ನ್ ರಿವರ್ಗಳ ಕಂಟ್ರೋಲ್ ಅನ್ನು ಇಂಡಿಯಾಗೆ ಕೊಡಲಾಗಿದೆ, ವೆಸ್ಟರ್ನ್ ರಿವರ್ಗಳ ಕಂಟ್ರೋಲ್ಗಳನ್ನು ಪಾಕಿಸ್ತಾನ್ಗೆ ಕೊಡಲಾಗಿದೆ. ವೆಸ್ಟರ್ನ್ ರಿವರ್ಗಳು ಅಂತಂದ್ರೆ ಜೇಲಂ, ಚೆನಾಬ್ ಮತ್ತು ಇಂಡಸ್ ಬರುತ್ತೆ. ಅದೇ ರೀತಿಯಾಗಿ ಈಸ್ಟರ್ನ್ ರಿವರ್ಗಳು ಅಂತಂದ್ರೆ ರಾವಿ, ಬಿಯಾಸ್ ಮತ್ತು ಸಟ್ಲಜ್ಗಳು ಬರ್ತವೆ. ಆದ್ದರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯಿತು. ರೈಟ್ ಆನ್ಸರ್ ಬಂದು ನನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ರೈಟ್, ಆಪ್ಷನ್ ಡಿ ಆಗುತ್ತೆ. ನಂತರ ಈ ಕ್ವೆಶನ್ ಅಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನ ರಿಲೀಸ್ ಮಾಡೋದು FAO ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಆದರೆ ನಾವು ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ನೋಡ್ತಿರ್ಬೇಕಾದ್ರೆ ಲಿಸ್ಟ್ ಡೌನ್ ಮಾಡ್ಕೊಂಡ್ವಿ. ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡೋದು ಮೂರು ಸಂಸ್ಥೆಗಳು. ಮೊದಲನೇದು ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಷನ್, ಎರಡನೇದು ಜರ್ಮನ್ ಬೇಸ್ಡ್ ಒಂದು ಸ್ವಯಂ ಸೇವಕ ಸಂಸ್ಥೆ, ಮೂರನೇದು ಐರಿಷ್ NGO ಕನ್ಸರ್ನ್ ವರ್ಲ್ಡ್ ವೈಡ್ ಅಂತ. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಒಂದು ಇಂಡೆಕ್ಸ್ ಅಲ್ಲಿ ಕೇವಲ ಅಂಡರ್ 5 ಚಿಲ್ಡ್ರನ್ ಅನ್ನ ಮಾತ್ರನೇ ತಗೊಳ್ತೀವಿ ಅಂತ. ನಾವು ಈ ಇಂಡೆಕ್ಸ್ ಅನ್ನು ನೋಡಿದರೆ ನಾಲ್ಕು ಡೈಮೆನ್ಷನ್ಗಳು ಬರ್ತವೆ. ಅದರಲ್ಲಿ ಅಂಡರ್ ನರಿಶ್ಮೆಂಟ್ ಡೈಮೆನ್ಷನ್ ಅಲ್ಲಿ ಎಲ್ಲ ಪಾಪ್ಯುಲೇಷನ್ ಅನ್ನು ತಗೊಳ್ತಾರೆ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯಿತು. ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಂಡಿಯಾ ಅಮಾಂಗ್ ದಿ ಟಾಪ್ 50 ಕಂಟ್ರೀಸ್ ಅಲ್ಲಿ ಇದೆ ಹಂಗರನ್ನು ಕಡಿಮೆ ಮಾಡುವ ವಿಷಯವಾಗಿ ಅಂತ. ಆದರೆ ನಾವು ಈ ವರ್ಷದ ಇಂಡೆಕ್ಸ್ ಅಲ್ಲಿ ನೋಡಿದ್ವಿ, ಇಂಡಿಯಾದ ಪರ್ಫಾರ್ಮೆನ್ಸ್ ಬಂದು 117 ಕಂಟ್ರಿಗಳಲ್ಲಿ 102 ಕಂಟ್ರಿ. ಅದರಲ್ಲೂ ಈ ಇಂಡೆಕ್ಸ್ ಹೇಳುತ್ತೆ ಇಂಡಿಯಾದಲ್ಲಿ ಹಂಗರ್ ಲೆವೆಲ್ ಸೀರಿಯಸ್ ಕಂಡೀಷನ್ ಅಲ್ಲಿ ಇದೆ ಅಂತ. ಆದ್ದರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಯಿತು. ರೈಟ್ ಆನ್ಸರ್ ಬಂದು ನನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ರೈಟ್, ಆಪ್ಷನ್ ಸಿ ಆಗುತ್ತೆ. ನಂತರ ನಾವು ಇವತ್ತಿನ ಕ್ವೆಶನ್ ಅನ್ನು ನೋಡೋದಾದ್ರೆ, ಈ ಹಿಂದಿನ ವಿಡಿಯೋಗಳಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ನಾಳೆ ರೈಟ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ನಿನ್ನೆಯ ವಿಡಿಯೋದಲ್ಲಿ ನಾವು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನು ಕೊಡಲಾಗಿದೆ. ಇದಕ್ಕೆ ಕೂಡ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ನಂತರ ಮೇನ್ಸ್ ಕ್ವೆಶನ್ ಅನ್ನು ನೋಡೋದಾದ್ರೆ, ನಿನ್ನೆ ವಿಡಿಯೋದಲ್ಲಿ ನಾವು ನಾರ್ತ್ ಈಸ್ಟ್ ಮಾನ್ಸೂನ್ ಬಗ್ಗೆ ಕಲ್ತ್ಕೊಂಡ್ವಿ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನು ಕೊಡಲಾಗಿದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಡಿಮ್ಯಾಂಡ್ ಅನ್ನು ಮಾಡಿದರೆ, ಪಾಲಿಟಿ, ಹಿಸ್ಟ್ರಿ ಇವೆಲ್ಲವನ್ನ ಅರ್ಥ ಮಾಡಿಸ್ಲಿಕ್ಕೆ ಅಂತ ಇನಿಷಿಯೇಟಿವ್ಸ್ ಅನ್ನ ತಗೊಂಡು ಬನ್ನಿ ಅನ್ನುವಂಥ ಡಿಮ್ಯಾಂಡ್ ಅನ್ನ. ನಾವು ಇದನ್ನ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ನಮ್ಮ ಮುಂದಿರುವಂತಹ ಮೇಜರ್ ಚಾಲೆಂಜ್ ಅಂತಂದ್ರೆ ರಿಸೋರ್ಸ್ ಕ್ರಂಚು. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಸುದ್ದಿ ವಿಶ್ಲೇಷಣೆಯಲ್ಲೇ ಯಾವುದಾದ್ರೂ ಆರ್ಟಿಕಲ್ ಬಂದಿದ್ದೆ ಆದರೆ, ಆ ಆರ್ಟಿಕಲ್ ಏನಾದರೂ ಸ್ಟಾಟಿಕ್ ಸಿಲೆಬಸ್ಗೆ ಲಿಂಕ್ ಇದ್ದಿದ್ದೆ ಆದರೆ, ತಕ್ಷಣ ಆ ಸ್ಟಾಟಿಕ್ ಸಿಲೆಬಸ್ ಅನ್ನು ಕವರ್ ಮಾಡೋದು. ಈ ರೀತಿಯಾಗಿ ನಮಗೆ ಸುದ್ದಿಯಲ್ಲಿರುವಂಥ ಸ್ಟಾಟಿಕ್ ಸಿಲೆಬಸ್ ಅನ್ನಾದರೂ ಕವರ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥ ಪ್ರಯತ್ನವನ್ನು ನಾವು ಪಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ಜಮ್ಮು ಅಂಡ್ ಕಾಶ್ಮೀರ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಬಾಲಿಷ್ ಆಯಿತು. ಅದರ ಹಿನ್ನೆಲೆಯಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್
ಇದೇ ರೀತಿಯಾಗಿ ಅಟ್ಲೀಸ್ಟ್ ಸುದ್ದಿಯಲ್ಲಿರುವಂತಹ ಸ್ಟಾಟಿಕ್ ಸಿಲೆಬಸ್ ಅನ್ನಾದ್ರೂ ಕವರ್ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದು ನಮ್ಮ ಪ್ರಯತ್ನ. ಇನ್ ಕೇಸ್ ನಮಗೆ ಸಮಯ ಮತ್ತು ರಿಸೋರ್ಸಸ್ ಪರ್ಮಿಟ್ ಮಾಡಿದ್ದೆ ಆದ್ರೆ ಸೆಪರೇಟ್ ಇನಿಷಿಯೇಟಿವ್ಸ್ ಅನ್ನ ತಗೊಂಡು ಬಂದೇ ಬರ್ತೀವಿ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.